ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ಕುಲ ಕುಲ ಅಂತ ಹೊಡೆದಾಡದಿರಿ ಆತ್ಮ ಯಾವ ಕುಲ ಗಾಳಿ ಯಾವ ಕುಲ ಅನ್ನ ಯಾವ ಕುಲ ನೀರು ಯಾವ ಕುಲ ಅಂತ ವಿಶ್ವಕ್ಕೆ ಜ್ಞಾನ ಸಾರಿದ ಕನಕದಾಸರನ್ನ ನೆನೆದು ಇಂದು ಕನಕದಾಸರ ಜಯಂತಿಯನ್ನ ಆಚರಿಸ್ತಾ ಇರುವಂತಹ ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಮತ್ತು ನಮ್ಮ ವಾಹಿನಿ ಕಡೆಯಿಂದ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ ಅವರನ್ನ ಗುರುತಿಸಿ ಹಾಗೆ ಅವರ ಪರಿಚಯ ಕೂಡ ನಾನು ಮಾಡಿಕೊಡ್ತೀನಿ ನಿಮಗೆ ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಪ್ರೀತಿಯ ಸಿ ಟಿ ಮುದ್ದು ಕುಮಾರ್ ಅಂತ ಅವರನ್ನ ನಾನು ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವರು ಕೈಗಾರಿಕಾ ಮತ್ತು ವಾಣಿಜ್ಯ ಹಾಗೆ ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಹಾಗೆ ಇವರ ಒಂದು ಸೇವೆಯನ್ನು ಗುರುತಿಸಿ ಇಂದು ನಮ್ಮ ತುಮಕೂರಿನ ಜಿಲ್ಲಾಡಳಿತದ ವತಿಯಿಂದ ಕನಕಶ್ರೀ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಬಹಳ ಹೆಮ್ಮೆಯ ವಿಚಾರ ಸರಿದೆ ನಮಗೆ ಯಾಕಂದರೆ ನಮ್ಮ ತುಮಕೂರನ್ನು ನೀವು ಐಡೆಂಟಿಟಿ ಮಾಡಬೇಕನ್ನುವಂತಹ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀರಿ ನಾನು ಒಂದೊಂದು ವಿಷಯನ ಎಳೆ ಎಳೆಯಾಗಿ ತಿಳಿಸ್ತಾ ಹೋಗ್ತೀನಿ ಯಾಕೆ ಇವರು ಈ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡ್ರು ಯಾವೆಲ್ಲ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಪ್ರತಿಯೊಂದು ಕೂಡ ನಾನು ಬಿಡಿಸಿ ಕೇಳ್ತಾ ಹೋಗ್ತಾ ಇರ್ತೀನಿ ಸರ್ ಸರ್ ನಿಮಗೆ ನಿಮ್ಮ ಸೇವೆಯನ್ನು ಗುರುತಿಸಿ ಇಂದು ನಮ್ಮ ತುಮಕೂರಿನ ಜಿಲ್ಲಾಡಳಿತದ ವತಿಯಿಂದ ನಿಮಗೆ ಕನಕಶ್ರೀ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದೀರಿ ಬಹಳ ಖುಷಿಯ ವಿಚಾರ ಇದು ಹೇಳಬೇಕು ಏನ್ ಅನಿಸ್ತಾ ಇದೆ ಸರ್ ಈ ಒಂದು ಫೀಲ್ ನಿಮಗೆ ಸಹಜವಾಗಿ ನನಗೂ ಕೂಡ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಸ್ವಂತ ಜಿಲ್ಲೆನಲ್ಲಿ ನಾನು ಜಿಲ್ಲೆನಲ್ಲಿ ಕೆಲಸ ಮಾಡಿ ಹೋಗಿ ಹತ್ತು ವರ್ಷ ಕಳೆದ ನಂತರದಲ್ಲೂ ಕೂಡ ನಾನು ಆ ಸಮಯದಲ್ಲಿ ಮಾಡಿದಂತ ಕೆಲಸನ ಇಂದಿನೂ ಕೂಡ ಗುರ್ತಿಸಿ ನನ್ನನ್ನು ಈ ಒಂದು ಸರ್ಕಾರಿ ಸೇವೆ ಒಂದು ಅಡಿ ಅಡಿನಲ್ಲಿ ಗುರ್ತಿಸಿ ಒಂದು ಗೌರವಿಸಿರೋದು ಸಹಜವಾಗಿ ನನಗೆ ತುಂಬ ಸಂತೋಷ ಆಗಿದೆ ಅದರ ಜೊತೆಗೆ ನನಗೆ ನಿಮ್ಮ ವಾಹಿನಿಯಲ್ಲಿ ಪ್ರಪ್ರಥಮವಾದ ಇದೊಂದು ಸಂದರ್ಶನ ಅಂತ ನಾನು ಹೇಳಬೇಕು ಕಾರ್ಯನಿಮಿತ್ತ ಹಲವಾರು ಸಂದರ್ಶನಗಳನ್ನು ಭಾಗವಹಿಸಿರ್ಬೋದು ಆದರೆ ವೈಯಕ್ತಿಕವಾಗಿ ನನ್ನ ಜೊತೆಯೇ ವೈಯಕ್ತಿಕ ಸಂದರ್ಶನ ನಾನೇನಾದರೂ ಮಾಡಿದರೆ ಅದು ನಿಮ್ಮ ಟಿ ವಿ ಮೂಲಕ ಹಾಗಾಗಿ ಪ್ರಪ್ರಥಮವಾಗಿ ನಿಮ್ಮ ಎಲ್ಲ ಟಿ ವಿ ವಾಹಿನಿಯವರಿಗೆ ನನ್ನ ವಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ ಈ ಪ್ರಶಸ್ತಿ ತೆಗೆದುಕೊಂಡಿರೋದು ನನಗೆ ಯಾವ ರೀತಿ ಸಂತೋಷ ಅಂದರೆ ನಾನು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ವರ್ಷಗಳ ಸೇವೆ ನಾನು ಮಾಡಿದ್ದೀನಿ ಭಾಳಷ್ಟು ಜಿಲ್ಲೆಗಳಲ್ಲಿ ಸೇವೆ ಮಾಡಿದ್ದೀನಿ ಆದರೆ ಸ್ವಂತ ಜಿಲ್ಲೆಯಲ್ಲಿ ತವರಿನಲ್ಲಿ ಒಂದು ಪ್ರೋತ್ಸಾಹ ಸಿಕ್ಕಿದಾಗ ಅದು ಹೇಳಲಾಗದಷ್ಟು ಆನಂದ ನನಗಾಗುತ್ತೆ ಸೇವೆ ನಾವೆಲ್ಲರೂ ಮಾಡಿರ್ತೀವಿ ಆದರೆ ಗುರುತು ಗುರುತಿಸೋ ಅಷ್ಟು ಒಂದು ಔದಾರ್ಯ ಸೌಹೃದಯ ಇರೋವಂಥವ್ರ ಕಡೆ ಗುರ್ತಿಸ್ಕೊಳ್ಳೋದು ನಿಜವಾಗೂ ಮನಸ್ಸಿಗೆ ಸಂತೋಷ ಕೊಡುವಂಥ ವಿಚಾರ ನಿಜವಾಗ್ಲು ಖಂಡಿತವಾಗ್ಲೂ ಇದು ಸಂತೋಷ ವಿಚಾರ ಸರ್ ಇನ್ನೊಂದು ಈಗ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಎಲ್ಲಿ ಹುಟ್ಟೂರು ಆಮೇಲೆ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ರಿ ನಾನು ಇದೇ ತುಮಕೂರು ಜಿಲ್ಲೆಯವನೇ ತುಮಕೂರು ಜಿಲ್ಲೆಯ ದಕ್ಷಿಣ ಭಾಗದಲ್ಲಿರ್ತ ದಕ್ಷಿಣ ಅಲ್ವಾ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನವನು ಚಿಕ್ಕನಾಯ್ಕನಹಳ್ಳಿ ಪ್ರಾಪರ್ ಸ್ಥಳದವನು ನಾನು ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿನಲ್ಲಿ ಚಿಕ್ಕನಾಯಕನಳ್ಳಿನಲ್ಲೇ ಜನ್ಮ ತಾಳಿದ್ದು ಒಂದು ಒಂದು ಬಡ ಕುಟುಂಬ ನಾವು ಒಟ್ಟು ಅವಿಭಕ್ತ ಕುಟುಂಬ ನಮ್ಮದು ನಮ್ಮ ಕುಟುಂಬದಲ್ಲಿ ಹತ್ತು ಜನ ಇದ್ದೀವಿ ನಾವು ಆರು ಜನ ಮಕ್ಕಳಿದ್ದೀವಿ ನಮ್ಮ ತಂದೆ ಮತ್ತು ನಮ್ಮ ಚಿಕ್ಕಪ್ಪನ ಅವಿಭಾಜ್ಯ ಕುಟುಂಬದಲ್ಲಿ ಮೂರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ನಾನು ದೊಡ್ಡವನು ನನ್ನ ಎರಡನೇ ತಮ್ಮ ಚಿಕ್ಕನಾಯಕನಳ್ಳಿನಲ್ಲೇ ಶಿಕ್ಷಣ ಇಲಾಖೆಯಲ್ಲಿದ್ದಾನೆ ನನ್ನ ಮೂರನೇವರು ಬೆಂಗಳೂರಿನಲ್ಲಿ ಒಂದು ರಿಸರ್ಚ್ ಅವರು ಎಮ್ ಎಸ್ ಸಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಎಮ್ ಎಸ್ ಸಿ ಮಾಡಿದ್ದಾರೆ ಅವರು ಒಂದು ರಿಸರ್ಚ್ ಬಯೋಟೆಕ್ ಕಂಪ್ನಿನಲ್ಲಿ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಸಂಶೋಧಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಗ್ಗೆ ನಾನು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಕಾಲೇಜ್ ಶಿಕ್ಷಣದವರೆಗೂ ನಾನು ಚಿಕ್ಕನಾಯಕನಳ್ಳಿನಲ್ಲೇ ಮುಗಿಸ್ದೆ ತದನಂತರದಲ್ಲಿ ಸಿ ಇ ಟಿ ಅಂತ ಏನು ಸರ್ಕಾರ ಆ ಸಂದರ್ಭದಲ್ಲಿ ಒಂದು ಅವಕಾಶನ ಕೊಡ್ತು ಹಾಗಾಗಿ ನಮ್ಮಂಥವರೆಲ್ಲ ಇಂಜಿನಿಯರಿಂಗ್ ಅಭ್ಯಾಸ ಮಾಡುವಂಥ ಅವಕಾಶ ಸರ್ಕಾರ ಒದಗಿಸ್ಕೊಡ್ತು ಸಿ ಇ ಟಿನಲ್ಲಿ ಎರಡನೇ ಬ್ಯಾಚ್ ನಾನು ನನಗೆ ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ನನಗೆ ವಿದ್ಯುತ್ ವಿಭಾಗದಲ್ಲಿ ಒಂದು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು ನಾನು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮೈಸೂರು ಮುಗಿಸಿದೆ ಈ ಮಧ್ಯೆ ತುಮಕೂರಿನಲ್ಲೂ ಕೂಡ ನಾನು ಬಾಲ್ಯದಲ್ಲಿ ನಾಲ್ಕು ವರ್ಷ ಓದಿರೋದಿದೆ ನಾಲ್ಕನೇ ತರಗತಿಯಿಂದ ಏಳನೇ ತರಗತಿವರೆಗೂ ಚಿಕ್ಕಪೇಟೆ ಮತ್ತು ಗಾಂಧಿನಗರದಲ್ಲಿ ನಾನು ಓದಿದ್ದೆ ಹಾಗಾಗಿ ಅಷ್ಟು ಬಿಟ್ಟರೆ ನನ್ನ ಬಾಲ್ಯ ಮತ್ತು ನನ್ನ ಕಾಲೇಜ್ ದಿನಗಳೆಲ್ಲ ನಮ್ಮ ಸ್ವಂತ ಸ್ಥಳ ಚಿಕ್ಕರಾಯಿನಲ್ಲಿ ಮುಗಿಸಿದ್ದೀನಿ ನಾನು ನೀವು ಯಾವಾಗ ಈ ಗೋರ್ಮೆಂಟ್ ಸೇವೆಯನ್ನು ಪಡೆದುಕೊಂಡಿದ್ದಿರಿ ಸರ್ಕಾರಿ ಸೇವೆ ನನ್ನ ವಿದ್ಯಾಭ್ಯಾಸ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಸಾವಿರದ ಒಂಬೈನೂರ ತೊಂಬತ್ತೊಂದು ಸೆಪ್ಟೆಂಬರ್ಲಿ ಮುಗೀತು ತದರ ನಂತರ ನಾನು ನಮ್ಮ ಚಿಕ್ಕನಾಯಕಳಿನಲ್ಲೇ ಬಿನಲ್ಲಿ ಅಪ್ರೆಂಟಿಸ್ ಆಗಿ ಕೆಲಸ ಮಾಡಿದೆ ಜೆ ಸಿ ಕಾಲೇಜಿನಲ್ಲಿ ಲೆಕ್ಚರರಾಗಿ ಕೆಲಸ ಮಾಡಿದೆ ತದನಂತರ ಕೆ ಪಿ ಸಿಯಿಂದ ಕಾಲಾಗಿತ್ತು ನಾನು ಆವಾಗ ಪೇಪರ್ ಓದೋ ಹವ್ಯಾಸ ಪ್ರತಿದಿನ ಆಯಿತು ನನಗೆ ಪ್ರಜಾವಾಣಿ ಕನ್ನಡಪ್ರಭ ಈ ಥರ ಪೇಪರ್ಗಳು ಓದ್ತಾ ಇದ್ವಿ ಆ ಪೇಪರ್ನಲ್ಲಿ ಬಂದಂಥ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ಕೆ ಪಿ ಎಸ್ಸಿದು ನಾನು ಅರ್ಜಿ ಹಾಕಿದ್ದೆ ಅರ್ಜಿ ಹಾಕಿದಾಗ ಸುದೈವ ನನ್ನ ಆಯ್ಕೆ ಇಲಾಖೆನಲ್ಲಾಯಿತು ತೊಂಬತ್ಮೂರರಲ್ಲಿ ಸೆಲೆಕ್ಟ್ ಆದರೆ ತೊಂಬತ್ನಾಲ್ಕರಲ್ಲಿ ನಾನು ಕೆಲಸಕ್ಕೆ ಸೇರಿದೆ ಸರಿ ಈಗ ಗೌರ್ಮೆಂಟ್ ಕೆಲಸ ಅಂದರೆ ಈ ಸರ್ಕಾರಿ ಹುದ್ದೆಯಲ್ಲಿ ಇರೋದು ಅಂತಂದರೆ ಈಗ ಬಹಳ ಜನ ಕಷ್ಟಪಡ್ತಾರೆ ಓದಲಿಕ್ಕೆ ಅಷ್ಟೇ ಕಷ್ಟಪಟ್ಟು ಅಲ್ಲಿ ಕೋರ್ಸ್ಗಳೆಲ್ಲ ಮಾಡ್ಕೊಳ್ತಾರೆ ಆದರೆ ನಿಮಗೆ ಭಾಳ ಈಸಿಯಾಗಿ ಇದು ಬಂದಿದೆ ಅಲ್ಲ ಇದ್ರ ಹಿಂದೆ ಶ್ರಮ ಹೇಗಿತ್ತು ಈಗ ನಾನು ವಿದ್ಯಾಭ್ಯಾಸ ಮುಗಿಸಿದಂಥ ಸಂದರ್ಭದಲ್ಲಿ ಅವಕಾಶಗಳು ಸಿಗ್ತಾ ಇದ್ವು ಅವಕಾಶಗಳು ಸರ್ಕಾರಿ ಅವಕಾಶಗಳು ಚೆನ್ನಾಗಿ ಸಿಗ್ತಾಯಿದ್ವು ಇವಾಗ ಏನಾಗ್ತಾಯಿದೆ ಅಂದರೆ ಕಾಲೇಜ್ಗಳು ಜಾಸ್ತಿ ಇದೆ ವಿದ್ಯಾಭ್ಯಾಸ ಔಟ್ಪುಟ್ಟು ಜಾಸ್ತಿ ಆಗ್ತಾಯಿದೆ ಸರ್ಕಾರಿ ಸಂಖ್ಯೆ ಹುದ್ದೆಗಳ ಸಂಖ್ಯೆ ಕಡಿಮೆ ಹಾಗಂತ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ ಅಂತಲ್ಲ ಪ್ರ ಖಾಸಗಿ ಕಂಪ್ನಿಗಳು ಇದೆ ಅವಾಗೇನಿತ್ತಂದರೆ ಸರ್ಕಾರಿ ಹುದ್ದೆಗಳು ಕಾಲ್ಫರ್ ಆಗ್ತಾಯಿದ್ವು ರೆಗ್ಯುಲರ್ ಕಾಲ್ಫರ್ ಆಗ್ತಾಯಿದ್ವು ಹಂಗಾಗಿ ಅವಕಾಶಗಳು ಸಿಗ್ತಾ ಇತ್ತು ಹಾಗಾಗಿ ನೀವು ಏನಂದರೆ ಪ್ರತಿದಿನ ಮಾಧ್ಯಮ ಜೊತೆ ಸಂಪರ್ಕ ಇಟ್ಕೋಬೇಕು ಪೇಪರ್ ಓದ್ತಾ ಇರಬೇಕು ನೋಡ್ತಾ ಇರಬೇಕು ಏನೇನು ಆಗ್ತಾಯಿದೆ ಅಂತ ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಅವಕಾಶಗಳು ದೊರೀತವೆ ಅವಕಾಶಗಳು ದೊರೆಯೋಲ್ಲ ಅಂತ ಏನಿಲ್ಲ ಮೊದಲು ನೀವು ಎಲ್ಲಿ ಸೇವೆ ನಾನು ಮೊದಲನೇ ಸೇವೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಚಿಕ್ಕೋಡಿ ಉಪವಿಭಾಗದಲ್ಲಿ ನಾನು ಸೇವೆ ಪ್ರಾರಂಭ ಮಾಡಿದೆ ನನಗದು ಹೊಸ ಅನುಭವ ನನಗೆ ಸ್ವಲ್ಪ ಹೋಮ್ ಸಿಕ್ ಜಾಸ್ತಿ ಊರು ಬಿಟ್ಟು ಜಾಸ್ತಿ ಇದ್ದೋನಲ್ಲ ದೂರ ಹಾಕ್ಬಿಟ್ಟಿದ್ರು ನನ್ನ ಚಿಕ್ಕೋಡಿ ಅಲ್ಲಿ ನನಗೆ ಪೋಸ್ಟಿಂಗ್ ಕೊಟ್ಟಿದ್ದರು ಅಲ್ಲಿ ಭಾಷೆ ತೊಡುಕು ನನಗೆ ನನಗೆ ಕನ್ನಡ ಬಿಟ್ಟರೆ ಮರಾಠಿ ನನಗೆ ಗೊತ್ತಿಲ್ಲ ಅದನ್ನ ಅಲ್ಲಿ ಆ ಜಾಗಕ್ಕೆ ಹಾಕಿದ್ರು ಅಲ್ಲಿ ಸಂಪರ್ಕ ಎಲ್ಲ ಮರಾಠಿನೇ ಜನ ಭಾಷೆಗಳು ಜಾಸ್ತಿ ಶೇಕಡ ಇರುವಷ್ಟು ಮರಾಠಿನೇ ಆದರೆ ನನಗೆ ಆ ಜಾಗಕ್ಕೆ ಹಾಕಿದ ನಂತರ ನಾನು ನನ್ನ ಭಾಷೆನಲ್ಲಿ ನಾನು ವ್ಯವಹರಿಸಿದ್ನ ಜನಗಳಿಗೆ ತಿಳಿಸ್ಬೇಕು ಅನ್ನೋದನ್ನ ದೃಢ ನಿರ್ಧಾರ ಮಾಡಿ ನಾನು ಅಂದಿನಿಂದ ನನ್ನ ಎಲ್ಲ ವ್ಯವಹಾರಗಳನ್ನು ಕನ್ನಡದಲ್ಲೇ ಮಾಡೋಕ್ಕೆ ಪ್ರಾರಂಭ ಮಾಡಿದೆ ನಾನು ನನ್ನ ಮನಸ್ಸಿನಲ್ಲೇ ಬಂತು ನನ್ನ ಭಾಷೆ ಯಾಕೆ ಬೆಳಿಬಾರ್ದು ಬೇರೆ ಭಾಷೆಗಳು ಅಷ್ಟು ವ್ಯಾವಹಾರಿಕವಾಗಿ ಬೇರೆ ಭಾಷೆಗಳ ಜನ ಅಷ್ಟು ಚೆನ್ನಾಗಿ ಉಪಯೋಗಿಸ್ತಿರ್ಬೇಕಾದ್ರೆ ನನ್ನ ಭಾಷೆನೂ ಅದಕ್ಕಿಂತ ಚೆನ್ನಾಗಿ ವಿವರಿಸ್ಬೋದು ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಭಾಷೆ ನಮ್ಮದು ಸರಳವಾದ ಭಾಷೆ ಎರಡು ಸ ಎರಡೂವರೆ ಸಾವಿರ ಇತಿಹಾಸ ಇರ್ತಕ್ಕಂಥ ಭಾಷೆ ಯಾಕೆ ಮಾಡಬಾರ್ದು ಅನ್ನೋದು ನನಗನ್ನಿಸ್ತು ಹಾಗಾಗಿ ನಾನು ನನ್ನ ಕಚೇರಿಗೆ ಬರ್ತಿದ್ದಂಥ ಎಲ್ಲ ಮರಾಠಿ ಭಾಷೆ ಅರ್ಜಿಗಳನ್ನ ಇನ್ನೊಬ್ಬರನ್ನ ಕೂರಿಸ್ಕೊಂಡು ಅದನ್ನು ಕನ್ನಡದಲ್ಲಿ ತರ್ಜಿಮೆ ಮಾಡಿಸಿ ತದನಂತರ ನಾನು ನಾನು ಕೆಲಸ ಪ್ರಾರಂಭ ಮಾಡ್ತಾ ಇದ್ದೆ ಬರೋವರೆಗೂ ಬ ಅಲ್ಲಿ ಬರ್ತಕ್ಕಂಥ ಎಲ್ಲ ನನ್ನ ಕಚೇರಿಗೆ ಬರ್ತಿರ್ತಕ್ಕಂಥ ಎಲ್ಲ ಗ್ರಾಹಕರು ಕೂಡ ಕನ್ನಡ ಭಾಷೆಯಲ್ಲಿ ವಿವರಿಸ್ಬೇಕು ಕನ್ನಡ ಅಂದ್ರೆ ಏನು ಅನ್ನೋ ನಾನು ತಿಳಿಸಿ ಹೇಳ್ತಾ ಇದ್ದೆ ಈ ತಿಳಿಸ್ಕೊಡ್ತಾಯಿದ್ದರೆ ಅದಕ್ಕೆ ಹಿಂದಿನ ಪೂರ್ವದಲ್ಲಿ ಹೇಳಬೇಕು ಅಂದರೆ ನಮ್ಮದು ಕ ಗಂಡು ಮೆಟ್ಟಿನ ನಾಡು ಕನ್ನಡ ನಾಡು ಅಂತ ಕಲಿತಾರೆ ನಮ್ಮೂರಿನಲ್ಲಿ ಕಲೆಯ ತವರೂರು ನಾಟಕದ ಸಿ ಬಿ ಮಲ್ಲಪ್ಪನವರು ಇದ್ದಂಥ ಊರು ನಮ್ಮೂರಿನಲ್ಲಿ ಅತಿ ಹೆಚ್ಚು ನಾಟಕಗಳು ಅತಿ ಹೆಚ್ಚು ಕಲೆಗೆ ಸಂಪತ್ ಸಂಬಂಧಿಸಿದಂತೆ ದೇವಸ್ಥಾನಗಳು ಧರ್ಮಕ್ಕೆ ಸಂಬಂಧಿಸಿದಂಥ ದೇವಸ್ಥಾನಗಳು ಜಾಸ್ತಿ ಇವೆ ಕಲೆಗೆ ತವರೂರು ಚಿಕ್ಕನಾಯಕನಹಳ್ಳಿ ಅಂತ ಕರೀತಾರೆ ಹಾಗಾಗಿ ನಮ್ಮ ಕನ್ನಡ ಭಾಷೆ ಬಿಟ್ಟರೆ ಬೇರೆ ಭಾಷೆನಲ್ಲಿ ವ್ಯವಹರಿಸೋದು ನಮಗೆ ಗೊತ್ತಿಲ್ಲ ನಮ್ಮ ತಾಯಿ ನುಡಿನೂ ಕನ್ನಡ ನಮ್ಮ ವ್ಯವಹಾರಿಕ ನುಡಿನೂ ಕನ್ನಡ ನಮ್ಮ ಉಸಿರು ಕನ್ನಡ ಹಾಗಾಗಿ ಕನ್ನಡದ ವಾತಾವರಣದಲ್ಲಿ ಬೆಳೆದಂಥ ನನಗೆ ಬೇರೆ ಭಾಷೆ ಒಕ್ಕೊಳೋದು ಏನಲ್ಲ ಒಕ್ಕೋಬೋದು ಆದರೆ ನಮ್ಮತನ ಬಿಡ್ಲಿಕ್ಕೆ ನನಗೆ ಇಷ್ಟ ಆಗಲಿಲ್ಲ ಇದು ಒಂಥರ ಹೇಳಬೇಕು ಅಂದರೆ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರೋ ಹೌದು ಇದಕ್ಕಿನ್ನೂ ಒಂದು ಸೇರಿಸಬೇಕು ಅಂದರೆ ನಾನು ಪಿ ಯು ಸಿವರೆಗೂ ವರ್ಗು ಚಿಕ್ಕನಗಿನಹಳ್ಳಿ ಇದ್ನಲ್ಲ ಏಕಾಏಕಿ ನನಗೆ ಮೈಸೂರಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೀಟ್ ಸಿಕ್ತು ಅಲ್ಲಿವರೆಗೂ ನಾನು ಮೈಸೂರು ನೋಡೋಣಲ್ಲ ಮೈಸೂರಿಗೆ ನೀವು ನಂಬ್ತಾರೆ ಬಿಡ್ತಿರೋ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೆ ಬಸ್ ಸ್ಟ್ಯಾಂಡಿಂದ ಕಾಲೇಜ್ವರೆಗೂ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಎಲ್ಲ ಇಂಗ್ಲೀಷ್ ಮೈದು ವಾತಾವರಣ ಇರ್ತದೆ ಅಲ್ಲಿ ಎಲ್ಲ ಭಾಷೆಯ ಜನಗಳು ಬರ್ತಾರೆ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಬರ್ತಾರೆ ಅಲ್ಲಿ ಭಾಷಾ ಮಾಧ್ಯಮ ಏನು ಬೋಧನೆಯ ಮಾಧ್ಯಮ ಇಂಗ್ಲೀಷ್ ಇರ್ತದೆ ನಾವು ಕನ್ನಡದಿಂದ ಹೋಗಿ ಹೋಗಿರೋರು ಕನ್ನಡ ಸಂಸ್ಕೃತಿಯಿಂದ ಓದಿರೋರು ನಾವು ಹೆಸರಿಗೆ ಮಾತ್ರ ಇಂಗ್ಲೀಷ್ ಮೀಡಿಯಮ್ ಆಗಿದ್ರು ಹೊರತು ನಾವು ಸ ಸಂಪೂರ್ಣವಾಗಿ ಇಂಗ್ಲೀಷ್ನಲ್ಲಿ ವ್ಯವಹರಿಸುವಷ್ಟು ತಾಗದ ನಮಗಿರಲಿಲ್ಲ ಆ ಕೌಶಲ್ಯ ನಮಗಿರಲಿಲ್ಲ ನಾವು ಭಾಷೆ ಮಾತ್ರ ಮಾಧ್ಯಮ ಮಾತ್ರ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ್ವಿ ಎಂಟನೇ ತರಗತಿಯಿಂದ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಬಟ್ ಇಂಗ್ಲೀಷ್ನಲ್ಲೇ ವ್ಯವಹರಿಸುವಷ್ಟು ಕೌಶಲ್ಯ ಕೌಶಲ್ಯತೆ ಕೊರತೆ ನಮಗಿತ್ತು ಹಾಗಾಗಿ ಕನ್ನಡ ಅಲ್ಲಿ ನಾನು ಇಂಜಿನಿಯರಿಂಗ್ ಕಾಲೇಜಿಗೆ ಹೋದ್ಮೇಲೆ ನಾನೇನು ಮಾಡಿದೆ ನಮ್ಮ ನನ್ನ ಎಲ್ಲ ಸೆಕ್ಷನಲ್ಲಿ ನಾನು ಕಲಿತಂಥ ಎಲ್ಲ ಸೆಕ್ಷನಲ್ಲೂ ನನ್ನ ಭಾಷೆನಲ್ಲೇ ನಾನು ಮಾತಾಡ್ತಾ ಇದ್ದೆ ಅದು ನನ್ನಲ್ಲಿ ಕನ್ನಡದ ಮುದ್ದು ಕುಮಾರ ಅಂತಲೇ ಗುಡ್ಸಿದ್ರು ಯಾವುದೇ ಕಾರ್ಯಕ್ರಮ ನಡೆದ್ರೂ ನನಗೊಂದು ಅವಕಾಶ ಕೊಡೋರು ಕನ್ನಡದಲ್ಲಿ ಮಾತಾಡಲಿಕ್ಕೆ ಅಷ್ಟು ನಾನು ನನ್ನ ಭಾಷೆನಲ್ಲಿ ಎತ್ತಿಡಿದಿದ್ದೆ ಹಂಗಾಗಿ ನಾನು ಕನ್ನಡ ಮುದ್ದು ಕುಮಾರ ಅಂತ ಕನ್ನಡದ ಮುದ್ದು ಕುಮಾರ ಅಂತಲೇ ಕರೆಯೋರು ನಾನು ಕಾಲೇಜಲ್ಲಿ ಕಾಲೇಜಲ್ಲಿರೋವರೆಗೂ ಖುಷಿ ಖುಷಿಯ ಸರ್ ಈಗ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲೂ ಕೂಡ ಕೆಲಸವನ್ನ ಮಾಡಿದ್ರಿ ಇನ್ನು ವಿವಿಧ ಇಲಾಖೆಗಳಲ್ಲೂ ಕೂಡ ಕೆಲಸ ಮಾಡಿದ್ರಿ ಅಂತ ನಾನು ಕೇಳ್ಪಟ್ಟೆ ಅದರ ಬಗ್ಗೆ ಹೇಳ್ಬೋದಾ ನಾನು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಕೆಲಸಕ್ಕೆ ಸೇರಿದ್ದೆ ಸುದೈವ್ ಅಂತಲೂ ಹೇಳ್ಬೋದು ನಮ್ಮ ಇಲಾಖೆ ಒಂದು ಪುನರ್ರಚನೆ ಆಯಿತು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಆರ್ನಹಳ್ಳಿ ರಾಮಸ್ವಾಮಿ ಕಮಿಟಿ ಪ್ರಕಾರ ಪುನರ್ರಚನೆ ಆಯಿತು ಆ ಪುನರ್ರಚನೆ ಆದ ಸಂದರ್ಭದಲ್ಲಿ ಒಂದು ಹದಿನೆಂಟು ಹುದ್ದೆಗಳನ್ನ ಹೆಚ್ಚುವರಿ ಹುದ್ದೆ ಅಂತ ತೀರ್ಮಾನ ಮಾಡಿದ್ರು ಇಲಾಖೆಯಲ್ಲಿ ಹದಿನೆಂಟು ಹುದ್ದೆಯಲ್ಲಿ ನಂದು ಒಂದಿತ್ತು ಆವಾಗ ನಾನು ದಾವಣಗೆರೆಯಲ್ಲಿ ಉಪನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದೆ ಆ ಸಂದರ್ಭದಲ್ಲಿ ನಾನು ಬಳಿಗಾರ ಸಾಹೇಬ್ರನ್ನ ನೆನೆಸ್ಕೋಬೇಕು ವಿ ಪಿ ಬಳಿಗಾರ್ ಅಂತ ನಮ್ಮಲ್ಲೇ ಆಯುಕ್ತರಾಗಿದ್ದರು ಹಿರಿಯ ಐ ಎ ಎಸ್ ಅಧಿಕಾರಿ ಇವಾಗ ಅವರು ನಿವೃತ್ತಿ ಹೊಂದಿದ್ದಾರೆ ಆ ಸಂದರ್ಭದಲ್ಲಿ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆನಲ್ಲಿ ಆಯುಕ್ತರಾಗಿದ್ದರು ಕಾರ್ಯದರ್ಶಿಗಳಾಗಿದ್ದರು ನಾವು ಹಿಂಗೆ ನಮ್ಮನ್ನು ಹೆಚ್ಚುವರಿಯನ್ನಾಗಿ ಟ್ರೀಟ್ ಮಾಡಿ ಇಲಾಖೆ ನಮ್ಮನ್ನು ಜಿಲ್ಲಾಡಳಿತ ವಶಕ್ಕೆ ಕೊಟ್ಟಿದೆ ನಮಗೆ ಹುದ್ದೆಗಳಿಲ್ಲ ಅಂತ ಹೇಳಿದಾಗ ನಮ್ಮ ಹದಿನೆಂಟು ಜನಕ್ಕೂ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಿಯೋಜನೆ ಮಾಡಿಕೊಂಡ್ರು ಅದೇನೋ ನನ್ನ ಪಾಲಿಗೆ ಅದು ಒಲೆ ಬಂದ ಅದೃಷ್ಟ ಅಂತ ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸ್ ಅಂತ ಹೇಳ್ತಾರಲ್ಲ ಹಂಗಾಯಿತು ಯಾಕೆಂದರೆ ನನ್ನ ಆಸಕ್ತಿ ಕ್ಷೇತ್ರನೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡೋದೇ ಆಗಿತ್ತು ನಾನು ಸ್ವಲ್ಪ ಒಡನಾಟ ಯಾವಾಗಲೂ ಗ್ರಾಮೀಣ ಪ್ರದೇಶದ ಜೊತೆ ಒಡನಾಟ ಜಾಸ್ತಿ ಈಗ ನಮ್ಮ ನನಗೆ ಆ ಇಲಾಖೆನೂ ಸಿಕ್ತು ನಿರಾಯಸ್ವಾಗಿ ಸಿಕ್ತು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಯಿತು ನನಗೆ ನಮ್ಮ ಇಲಾಖೆ ಪುನರ್ರಚನೆ ಆಗಿದ್ದು ಒಂದು ಬೇಸರದ ಸಂಗತಿ ಆದರೂ ಕೂಡ ಅದರಲ್ಲೇ ಒಂದು ಅವಕಾಶ ಅನ್ನೋ ರೀತಿಯಲ್ಲಿ ನನಗೆ ಇಒ ಆಗಿ ಸಿಕ್ತು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಅದು ಸಾರ್ವಜನಿಕವಾಗಿ ನನಗೆ ಮೊಟ್ಟ ಮೊದಲ ಎಕ್ಸ್ಪೋಜರ್ ನನಗೆ ಅಡಿಗೆಲಿ ಮತ್ತು ಅಗರಿ ಬೊಮ್ಮನಹಳ್ಳಿ ಆಯಿತು ತದನಂತರದಲ್ಲಿ ಕೂಡ್ಲಿಗೆ ಏನೋ ಒಂದು ಜಾಗಕ್ಕೆ ತಾಲೂಕ್ ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಹೋದೆ ಆ ಒಂದು ಸಂದರ್ಭ ನನಗೆ ಹೆಂಗಿತ್ತಂದರೆ ಅಲ್ಲಿ ಆಡಳಿತದಲ್ಲಿ ಒಂದು ಪಕ್ಷ ಆಯಿತು ತಾಲೂಕ್ ಪಂಚ ಸರ್ಕಾರದಲ್ಲಿ ರಾಜ್ಯ ಮಟ್ಟದಲ್ಲಿ ತಾಲೂಕ್ ಒಂದು ಸರ್ಕಾರ ಇತ್ತು ಒಂದು ಪಕ್ಷದ ಸರ್ಕಾರ ಇತ್ತು ನೀನು ಹೇಗೆ ಮಾಡ್ತೀಯ ಅಂತ ಅಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಶಾಸಕರು ಹೇಳಬೇಕು ಭಾಗಿರತಿ ಮೊಳಸಿದ್ದೇನಗೌಡ ಅಂತ ಅವರು ಮಂತ್ರಿಗಳಾಗಿದ್ದರು ಅವರು ನನಗೆ ಹೇಗೆ ನೀನು ನೋಡಿದ್ರೆ ಚಿಕ್ಕ ಹುಡುಗ ಇದ್ದಂಗೆ ಇದೆಯಪ್ಪ ನೀನು ಹೇಗೆ ಮಾಡ್ತೀಯ ಅಂತ ಹೇಳಿದ್ರು ನಾನು ಒಂದು ಆರು ತಿಂಗಳು ನನಗೆ ಅವಕಾಶ ಮಾಡಿಕೊಡಿ ಮೇಡಮ್ ಒಂದು ಪಕ್ಷ ನನ್ನ ಕೇಳಲಿಲ್ಲ ಅಂದ್ರೆ ತ ಅವ್ರು ನಾನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡಿ ಅಂತ ಮಾಡಿಸಿ ಅಂತ ನಾನು ಅವ್ರಿಗೆ ಮನವಿ ಮಾಡಿಕೊಂಡೆ ಅವರೊಂದು ಅವಕಾಶ ಕೊಟ್ಟರು ಇವತ್ತು ಅವ್ರು ನೆನಿಬೇಕು ನನ್ನ ಎಲ್ಲ ಕೆಲಸಗಳಿಗೆ ಅವರು ನನಗೆ ಬೆಂಬಲವಾಗಿ ನಿಂತರು ಅಲ್ಲಿ ಅಲ್ಲಿಂದ ಪ್ರಾರಂಭವಾಗಿದ್ದ ನನ್ನ ಸೇವೆ ಇವತ್ತಿನವರೆಗೂ ನಿಂತಿಲ್ಲ ಇವತ್ತಿನವರೆಗೂ ಜನ ಜೊತೆಲೆ ನಿರಂತರವಾಗಿದೆ ಜನ ಜೊತೆಯೇ ಇದ್ದೀನಿ ನನಗೆ ಅಲ್ಲಿ ಮಾಡಿದಂಥ ಕೆಲಸಗಳು ಬಡವರಿಗೆ ಮನೆಯಿಂದ ಹಿಡಿದು ರಸ್ತೆ ಚರಂಡಿಯಿಂದ ಹಿಡ್ದು ಪ್ರತಿಯೊಂದು ಕೆಲಸ ನನಗೆ ನಿಜವಾಗೂ ಆತ್ಮತೃಪ್ತಿ ಕೊಟ್ಟಿದೆ ಇವತ್ತು ನಾನು ಹೇಳಿದ್ರೆ ಅತಿ ಉತ್ಪ್ರೇಕ್ಷೆ ಅಂತ ಅಂದ್ಕೋಬಹುದು ಈಗಲೂ ಕೂಡ ಮೇಡಮ್ ನನಗೆ ಫೋನ್ ಮಾಡಿದಾಗ ನೀನು ಮುಫ್ತಿಲಿ ಆ ಕ್ಷೇತ್ರಕ್ಕೆ ಹೋಗ್ಬಾರಪ್ಪ ನೀನು ಎಮ್ ಎನೋ ನಾನು ಎಮ್ ಎನೋ ಜನ ಆ ರೀತಿ ಮಾತಾಡ್ತಾರೆ ಹೇಳ್ತಾರೆ ಅಂದರೆ ಅಲ್ಲಿ ನಾನು ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾಯಿದ್ವಿ ನಾವು ಯಾಕಂದರೆ ಕ್ವಾರ್ಟರ್ಸ್ ಇತ್ತು ನನಗೆ ನಾನು ಈ ಫ್ಯಾಮಿಲಿ ವಾಂಟೇಶನ್ನು ಅಷ್ಟೊಂದು ಹಚ್ಕೊಳ್ತಾ ಇರಲಿಲ್ಲ ಮನೆ ಪಾಡಿಗೆ ಮನೆ ನಡೀತಾ ಇರೋದು ನಾನು ಸಂಪೂರ್ಣವಾಗಿ ನನ್ನ ಕೆಲಸಕ್ಕೆ ಅರ್ಪಿಸ್ಕೊಂಡಿದ್ದೆ ನಾನು ಸಿಬ್ಬಂದಿ ಜೊತೆಯೇ ಹೆಚ್ಚು ಕಾಲ ಕಳೆದಿ ನನ್ನ ಸರ್ವಿಸಲ್ಲಿ ಮನೆಗಿಂತ ಸೊ ಹಂಗಾಗಿ ಆಮೇಲೆ ಆ ಕೆಲಸಗಳು ಒಂದು ಒಂದು ಮನೆ ಕೊಡೋ ಕೆಲಸ ಒಂದು ರಸ್ತೆ ಮಾಡಿಸುವಂಥ ಕೆಲಸ ಒಬ್ಬರು ನಿರುದ್ಯೋಗಿ ಕೆಲಸ ಕೊಡಿಸೋವಂಥ ಕೆಲಸ ತುಂಬ ಇಷ್ಟ ಆಗೋದು ಆ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆನಲ್ಲಿದ್ದಂಥ ನಮ್ಮ ಸಿ ಇ ಒ ಶಿರೋಳು ಅಂತ ಇದ್ದರು ಸಿ ಎಮ್ ಅಂತ ಅವರು ನಮ್ಮ ಎಲ್ಲ ಕೆಲಸಕ್ಕೂ ತಟ್ಟವರು ಹಾಗಾಗಿ ನನಗೆ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಒಂದು 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 ಎಂಟ್ರಿ ಅಂತ ಹೇಳ್ತಾರೆ ಸೋಷಿಯಲ್ ಲೈಫಿಗೆ ಎಂಟ್ರಿ ನನಗೇನಾದರೂ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಕೆಲಸ ನಿರ್ವಹಿಸಬೇಕು ಅನ್ನೋ ಮನೋಭಾವ ಅಭಿವೃದ್ಧಿ ಹೊಂದಬೇಕು ಒಂದು ಹೊಂದಿತು ಅಂದರೆ ನನ್ನಲ್ಲಿ ಬೆಳೀತು ಅಂದರೆ ಕಾರ್ಯನಿರ್ವಾಹಕಾದಿ ಸಹಕಾರಿ ಕೂಡ್ಲಿಗೆ ಈಗ ನೀವು ಕೆಲಸ ಅಂದರೆ ನಿಮ್ಮ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರ ಇದರ ಜೊತೆಗೆ ಕೂಡ ಸಮಾಜ ಸೇವೆ ಮಾಡ್ತಾ ಇದ್ದೀರಲ್ಲ ಹೇಗೆ ಇದು ಆಸಕ್ತಿ ನಿಮಗೆ ಬಂತು ಅಂತ ತುಂಬ ಒಳ್ಳೆಯ ಪ್ರಶ್ನೆ ಈ ಪ್ರಶ್ನೆ ಕೇಳಿದ್ಕೆ ನಿಮ್ಮನ್ನು ಅಭಿನಂದಿಸಬೇಕು ನಾನು ಏನಕ್ಕೆ ಏನರಲ್ಲಿ ನಂಬಿಕೆ ಇಟ್ಟಿದ್ದೀನಿ ಅಂದರೆ ವಿದ್ಯಾಭ್ಯಾಸ ಅಂದರೆ ಏನು ವಿದ್ಯಾವಂತ ಅಂದರೆ ಏನು ಅಂತ ನನಗೆ ನಾನೇ ಪ್ರಶ್ನೆ ಹಾಕ್ಕೊಳ್ತೀನಿ ವಿದ್ಯಾವಂತ ಅಂದರೆ ವಿದ್ಯೆ ವಿ ವಿದ್ಯೆ ಕಲ್ತ್ಬಿಟ್ಟು ತನ್ನ ಜೀವನಕ್ಕೆ ದಾರಿ ಮಾಡಿಕೊಳ್ಳೋದು ಒಂದು ರೀತಿ ಜೊತೆ ಜೊತೆಗೆ ತಾನು ಎಲ್ಲಿ ಹುಟ್ಟಿದ್ದೆ ತಾನು ಯಾವ ಸಮಾಜದ ಜೊತೆ ಇದ್ದೀನಿ ಆ ಸಮಾಜಕ್ಕೆ ಏನಾದರೂ ನಾನು ನಾನು ಹುಟ್ಟಿದ ಮಣ್ಣು ಆ ಮಣ್ಣಿಗೆ ಋಣ ತೀರಿಸ್ಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಪ್ರತಿಯೊಬ್ಬನೂ ಯೋಚನೆ ಮಾಡಬೇಕು ಮಾಡಲೇಬೇಕು ಅದು ವಿದ್ಯಾವಂತರು ಮಾಡಲೇಬೇಕು ಯಾಕಂದರೆ ವಿದ್ಯಾವಂತರಿಗೆ ಅವಕಾಶ ಜಾಸ್ತಿ ಇರ್ತದೆ ಸರ್ಕಾರ ಅವರಿಗೆ ಕೆಲಸ ಕೊಟ್ಟು ಜೀವನ ಮಾಡಲಿಕ್ಕೆ ಸಂಬಳ ಕೊಡ್ತದೆ ಆಮೇಲೆ ಅವರಿಗೆ ಸಮಯ ಕ ಸಮಯಾವಕಾಶವೂ ಇರ್ತದೆ ಅವರಿಗೆ ಜೀವನಕ್ಕೆ ಭದ್ರತೆ ಇರ್ತದೆ ಸರ್ಕಾರಿ ನೌಕರಿಗೆ ಜೀವನಕ್ಕೆ ಭದ್ರತೆ ಇರ್ತದೆ ಇರ್ತದೆ ಆ ಭದ್ರತೆ ಜೊತಿನಲ್ಲಿ ಸರ್ಕಾರಿ ನಿಯಮಾವಳಿಗಳಿಗೆ ಕುತ್ತು ಬರದ ರೀತಿಯಲ್ಲಿ ಸರ್ಕಾರಿ ಕೆಲಸಕ್ಕೆ ಕುತ್ತು ಬರದ ರೀತಿಯಲ್ಲಿ ನೀನು ಸಮಾಜ ಸೇವೆಯನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಲಾಭ ಇಲ್ದೇ ಮಾಡೋದ್ರಿಂದ ಅದು ನಿಜವಾಗೂ ಸಮಾಜ ಸೇವೆ ಅನಿಸ್ಕೊಳ್ಳುತ್ತೆ ಆ ಥರ ಸೇವೆ ಪ್ರತಿಯೊಬ್ಬರು ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ ನಿಮ್ಮದೇ ಉದಾಹರಣೆ ಈ ಮಾತಿಗೆ ಹೇಳಬೇಕು ಅಂದರೆ ಯಾಕಂದರೆ ಈ ಸಮಾಜ ಸೇವೆ ಮಾಡಿಕೊಂಡು ಈ ನಮ್ಮ ಸರ್ಕಾರದ ವತಿಯಿಂದ ಇವತ್ತು ನಿಮಗೆ ಪ್ರಶಸ್ತಿ ಸಿಕ್ತಲ್ಲ ನೀವೇ ಉದಾಹರಣೆ ಇದಕ್ಕೆ ಅಲ್ವಾ ಇಲ್ಲಿ ಹೇಳಬೇಕಾಗ್ತದೆ ಮೇಡಮ್ ಯಾತಕ್ಕೆ ಅಂತ ಅಂದರೆ ತ ಕೂಡ್ಲಿಗಿಂದ ನಾನು ಮತ್ತೆ ನನಗೆ ನಿಯೋಜನೆಯಾಗಿ ಹಿಂದುಳಿದವರ್ಗ ಮತ್ತು ಕಲ್ಯಾಣ ಇಲಾಖೆಗಾಯಿತು ನಿಯೋಜನೆಗೊಂಡೆ ತುಮಕೂರಿಗೆ ಎರಡು ಸಾವಿರದ ಹತ್ತರಲ್ಲಿ ನಾನು ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗ ಮತ್ತು ಕಲ್ಯಾಣ ಇಲಾಖೆಗೆ ಬಂದೆ ಹೇಳಿ ಕೇಳಿ ಇದು ನನ್ನ ಸ್ವಂತ ಜಿಲ್ಲೆ ನಾನು ಭಾಳಷ್ಟು ಕನಸುಗಳ್ನ ಒತ್ಕೊಂಡು ಬಂದಿದ್ದೆ ತುಮಕೂರು ಜಿಲ್ಲೆಗೆ ಬರಬೇಕಂದ್ರೆ ಇದು ನಮ್ಮ ಜಿಲ್ಲೆ ನಾನೇನಾದರೂ ಮಾಡಬೇಕು ಕೆಲಸ ಚೆನ್ನಾಗಿ ಮಾಡಬೇಕು ಅನ್ನೋದು ಇಟ್ಕೊಂಬಂದೆ ನಾನು ಹೋಗಿದ್ದಂಥ ಇಲಾಖೆ ಕೂಡ ಅದೇ ಇತ್ತು ಬೇಸಿಕ್ಕಾಗಿ ಯಾವ ಯಾವ ಒಂದು ವ್ಯಕ್ತಿಗೆ ಮುಖ್ಯವಾಗಿ ಅವಶ್ಯಕತೆ ಇರೋದು ಶಿಕ್ಷಣ ಮುಖ್ಯ ಅತಿ ಮುಖ್ಯ ಅದು ಅಡಿಪಾಯ ಶಿಕ್ಷಣಕ್ಕೆ ಪೂರಕವಾದ ಕೆಲಸಗಳು ಈಗ ದಾಸೋಹ ಅಂತ ನಾವು ಒಂದು ಶಬ್ದ ಕರಿತೀವಿ ಗುರುಕುಲ ಅಂತ ನಾವು ಹೇಳ್ತೀವಿ ಗುರುಕುಲ ಯಾತಕ್ಕೆ ಉಟ್ಕೊಂಡು ಅಂದರೆ ಗುರುಕುಲ ಜ್ಞಾನಾರ್ಜನೆ ಉಟ್ಕೊಂಡು ಅಲ್ಲಿ ದಾಸೋಹ ಅನ್ನೋ ಶಬ್ದ ಯಾಕೆ ಬಂತು ಜ್ಞಾನಾರ್ಜನೆ ಮಾಡಬೇಕಾದ್ರೆ ಹಸಿವು ಜ್ಞಾನಾರ್ಜನೆಗೆ ಅಡ್ಡ ಆಗಬಾರ್ದು ಸೊ ಅದಕ್ಕೆ ದಾಸೋಹ ಗುರುಕುಲದಲ್ಲಿ ಗುರುಕುಲದಲ್ಲಿ ವಿದ್ಯಾರ್ಜನೆ ಪ್ರಾರಂಭ ಮಾಡೋವಂಥ ವಿದ್ಯಾರ್ಥಿಗಳಿಗೆ ಆ ಗುರುಕುಲಗಳಲ್ಲಿ ಹಸಿವು ತಮ್ಮ ವಿದ್ಯೆಗೆ ತೊಂದರೆ ಕೊಡಬಾರ್ದು ಅಂತ ದಾಸೋತ್ಸವ ಪ್ರಾರಂಭ ಮಾಡಿದ್ರು ಆ ಒಂದು ಬಸವ ತತ್ವ ಆ ತತ್ವದ ಆಧಾರದಡಿನಲ್ಲೇ ಹಿಂದುಳಿದ ವರ್ಗ ಮತ್ತು ಕಲ್ಯಾಣ ಇಲಾಖೆ ಕೆಲಸ ಮಾಡುತ್ತೆ ರಾಜ್ಯದ ಮಾನವ ಸಂಪನ್ಮೂಲದ ಅಡಿಪಾಯ ಶಿಕ್ಷಣ ಆ ಶಿಕ್ಷಣ ಅಭಿವೃದ್ಧಿ ಹೊಂದಬೇಕಂದ್ರೆ ಮಕ್ಕಳಿಗೆ ವಸತಿ ಮತ್ತು ಊಟ ಅವಶ್ಯಕತೆ ಇರುತ್ತೆ ಬಡವರಿಗೆ ವಸತಿ ಇಲ್ಲದಲೇ ಹಸಿವಿನಿಂದ ವಿದ್ಯೆ ಕಲಿಯೋಕೆ ಆಗಲ್ಲ ಹಸಿವು ನೀಗಿಸಬೇಕು ವಿದ್ಯಾರ್ಥಿಗಳ ಹಸಿವು ನೀಗಿಸಿ ವಿದ್ಯಾರ್ಥಿಗಳಿಗೊಂದು ವಸತಿಯನ್ನು ಒಂದು ಸೂರು ಕೊಟ್ಟರೆ ಅಲ್ಲಿ ಮಾನವ ಸಂಪನ್ಮೂಲ ಬೆಳೆಯುತ್ತೆ ಅಂಥ ಒಂದು ಇಲಾಖೆ ಹಿಂದುಳಿದ ವರ್ಗ ಮತ್ತು ಮೈ ಮೈನಾರಿಟಿಸ್ ಕಲ್ಯಾಣ ಇಲಾಖೆ ಆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಸೌಭಾಗ್ಯ ಅದು ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ತು ಆ ಇದು ಹೇಳಿ ಕೇಳಿ ತುಮಕೂರು ಜಿಲ್ಲೆ ತ್ರಿವಿಧ ದಾಸೋಹಿಗಳ ಜಿಲ್ಲೆ ಒಂದು ಶಿಕ್ಷಣ ಹಬ್ ಅಂತ ಕರೀತಾರೆ ಇಲ್ಲಿ ನಮ್ಮ ತುಮಕೂರು ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಗಳಿಂದ ನಮ್ಮ ಶಿವ ವಿದ್ಯಾರ್ಥಿಗಳು ಬಂದು ಶ ಶಿ ಶಿಕ್ಷಣಾರ್ಥಿಗಳಾಗಿರ್ತಾರೆ ಮಹಾನ್ ಕವಿಗಳು ಮಹಾನ್ ಐ ಎ ಎಸ್ ಆಫೀಸರ್ಸು ಶಿವರುದ್ರಪ್ಪ ಅವರಿಂದ ಹಿಡಿದು ಸೋಮಶೇಖರ್ ಅವರಿಂದ ಹಿಡಿದು ಪ್ರತಿಯೊಬ್ಬರೂ ನಮ್ಮ ಶಿವಕುಮಾರ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ಇದ್ದಾರೆ ಅಂಥ ವ್ಯಕ್ತಿಗಳನ್ನ ತಯಾರು ಮಾಡಿದಂಥ ಜಿಲ್ಲೆ ನಮ್ಮದು ಅಂಥ ಜಿಲ್ಲೆನಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡೋದು ಒಂದು ಸುಯೋಗ ಸೊ ಅಂಥ ಸುಯೋಗ ನನಗೆ ಸಿಕ್ತು ಆ ಸಂದರ್ಭದಲ್ಲಿ ನನಗೆ ಮನಸ್ಸಿಗೆ ತೃಪ್ತಿ ಕೊಟ್ಟಿದ್ದೇನಪ್ಪ ಅಂತಂದರೆ ಸರ್ಕಾರ ಇಂತಿಷ್ಟು ಅಂತ ಪ್ರವೇಶ ನಿಗದಿಪಡಿಸುತ್ತೆ ಅಷ್ಟು ಅನುದಾನನ ಕೊಡುತ್ತೆ ನನ್ನ ಊದಿನಲ್ಲಿ ಏನಾಯಿತು ನಾನು ಸ್ವಂತ ಜಿಲ್ಲೆಯನ್ನು ಆದಿದ್ದುದರಿಂದ ನನಗೆ ಹೆಚ್ಚು ಜನ ಗೊತ್ತಿದ್ದರು ಹೆಚ್ಚು ಜನಪ್ರತಿನಿಧಿಗಳು ಗೊತ್ತಿದ್ದರು ಅವರೆಲ್ಲರೂ ಕೂಡ ಬಡವರೇ ನಮಗೆ ತಿಪ್ಪೂರು ಉಪವಿಭಾಗದಿಂದಲೂ ಬರೋರು ನಮ್ಮ ಮಧುಗಿರಿ ಉಪ ವಿಭಾಗದಿಂದಲೂ ಬರೋರು ಎಲ್ಲ ಗ್ರಾಮೀಣ ಪ್ರದೇಶದಿಂದ ಬರೋರು ಎಲ್ಲ ವಿದ್ಯೆ ಅರ್ಸಿ ಬರೋರು ಅವರು ಯಾರೂ ಸ್ವಂತವಾಗಿ ಕಾಲೇಜ್ಗಳಿಗೆ ಸೇರಿ ವಿದ್ಯಾರ್ಜನೆ ಮಾಡುವಷ್ಟು ಶಕ್ತಿ ಇರಲಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಏನಾಯಿತು ನನಗೆ ಹೆಚ್ಚುವರಿಯಾಗಿ ಸೀಟ್ಗಳು ಕೊಟ್ಟು ಅವರು ವಿದ್ಯೆಗೆ ತೊಂದರೆ ಆಗಬಾರ್ದು ಅನ್ನೋದೊಂದು ದೃಢ ಸಂಕಲ್ಪ ಮಾಡಿದೆ ಆ ಸಂದರ್ಭದಲ್ಲಿ ಏನಾಯಿತು ಸಿ ಓ ಗೋವಿಂದರಾಜು ಕೆ ಗೋವಿಂದರಾಜು ಸಾಹೇಬ್ರಂತ ಇದ್ದರು ಜಿಲ್ಲಾಧಿಕಾರಿಗಳು ಸಿ ಸೋಮಶೇಖರ್ ಸಾಹೇಬ್ರು ಇದ್ದರು ಈ ಈ ಹೆಚ್ಚು ಸಮಸ್ಯೆನ ನಾವು ಮುಂದೆ ತೆಗೆದುಕೊಂಡೆ ಹಿಂಗೆ ಹಿಂಗೆ ಸಮಸ್ಯೆ ಇದೆ ವಿದ್ಯಾರ್ಥಿಗಳು ನಿಗಿ ಪ್ರವೇಶಕ್ಕೆ ನಿಗದಿಪಡಿಸಿದ ಸಂಖ್ಯೆಗಿಂತ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಏನು ಮಾಡೋದು ಅಂತ ಅವರು ಏನು ಮಾಡ್ಬೋದು ಅಂತ ನಮಗೆ ಸಲಹೆ ಕೇಳಿದ್ರು ಆ ಸಂದರ್ಭದಲ್ಲಿ ಏನಂತಾರೆ ಏನಿತ್ತಂದರೆ ಬೇರೆ ಇಲಾಖೆಗಳಲ್ಲಿ ಖರ್ಚಾಗದಂಥ ಅನುದಾನ ಏನಿರುತ್ತೆ ಅದನ್ನು ಒಗ್ಗೂಡಿಸಿ ನಮಗೇನಾದರೂ ಕೊಟ್ಟರೆ ಆ ಅನುದಾನದಲ್ಲಿ ನಾನು ನಮ್ಮ ಹಾಸ್ಟೆಲ್ಗಳನ್ನ ಹೆಚ್ಚುವರಿಯಾಗಿ ನಡೆಸ್ಬೋದು ಅಂತ ಒಂದು ಸಲಹೆಯನ್ನು ಕೊಟ್ಟಾಗ ಅವರು ಮನಪೂರ್ವಕವಾಗಿ ಒಪ್ಪಿ ಬೇರೆ ಇಲಾಖೆಯಲ್ಲಿ ಉಳಿದಂಥ ಅನುದಾನ ನನಗೆ ಕೊಟ್ಟರು ಆ ಸಂದರ್ಭದಲ್ಲಿ ನಾನು ಸಾವಿರಾರು ವಿದ್ಯಾರ್ಥಿಗಳಿಗೆ ಸೀಟನ್ನು ಒದಗಿಸ್ಕೊಟ್ಟೆ ಇವತ್ತು ನನಗೆ ನಾನು ಎಲ್ಲೋ ಇರ್ತೀನಿ ಒಬ್ಬ ವಿದ್ಯಾರ್ಥಿ ಫೋನ್ ಮಾಡಿ ಸರ್ ನಾನು ನೀವು ಅವತ್ತು ಹಾಸ್ಟೆಲ್ ಸೀಟ್ ಕೊಟ್ಟಿದ ನಾನು ಇವತ್ತು ಫಾರೆಸ್ಟಲ್ಲಿ ಇಂಥ ಕೆಲಸದಲ್ಲಿ ಇದ್ದೀನಿ ಸರ್ ಅಂತ ಫೋನ್ ಮಾಡ್ತಾರೆ ಅದನ್ನು ನನಗೆ ಸಮಾಧಾನ ಆವತ್ತು ಜಿಲ್ಲಾ ಪಂಚಾಯತಿಯಲ್ಲೂ ಕೂಡ ಎಲ್ಲ ಸದಸ್ಯರು ಕೂಡ ಒಬ್ಬೊಬ್ಬರ ಹೆಸರು ಇಲ್ಲಿ ತೊಗೋಬೇಕಾಗ್ತದೆ ಅವರೆಲ್ಲರೂ ಕೂಡ ನನಗೆ ಬೆಂಬಸಿದ್ರು ಅವ್ರಿಗೇನಿತ್ತಂದರೆ ವಿದ್ಯಾರ್ಥಿಗಳು ಸೀಟು ಅಂದರೆ ಮುದ್ದು ಕುಮಾರ್ ಹತ್ರ ಹೋದ್ರೆ ಸೀಟ್ ಸಿಗುತ್ತೆ ಹೋಗು ನಾನು ಹೇಳಿದ್ದೀನಿ ಅನ್ನೋ ಅಷ್ಟು ಮಟ್ಟಕ್ಕೆ ಬಂತು ಅವ ಎಷ್ಟೋ ಕ್ಲಾಶಸ್ಗಳಾಗವು ಆದರೂ ಕೂಡ ಶಕ್ತಿ ಮೀರಿ ಶಿಕ್ಷಣ ಕ್ಷೇತ್ರಕ್ಕೆ ಕೆಲಸ ಮಾಡ್ತಾ ಶಿಕ್ಷಣದ ಅಭಿವೃದ್ಧಿಗೆ ಮಕ್ಕಳಿಗೆ ಪ್ರವೇಶ ಕೊಡಕ್ಕೆ ಪ್ರಯತ್ನ ಪಡ್ತಿದ್ವಿ ಕೆಲಸ ಒಂಥರ ಹೇಗಿತ್ತು ಅಂದರೆ ಈಗ ಒಂದು ಕೈಗೆ ಸಹಾಯ ಮಾಡಿದ್ದು ಇನ್ನೊಂದು ಕೈಗೆ ಗೊತ್ತಾಗಿರಲ್ಲ ಮಾತ್ರ ಈಗ ನಿಮ್ಮ ಸೇವೆ ಹೇಳಬೇಕು ಅಂದರೆ ಅದು ಆಸಕ್ತಿ ಮೇಲೆ ಹೋಗುತ್ತೆ ಮೇಡಮ್ ಅದೇ ರೀತಿ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅದು ತೋರಿಕೆಗಾಗಬಾರ್ದು ಅದನ್ನು ನಿಜವಾದ ಅರ್ಥದಲ್ಲಿ ಮಾಡಬೇಕು ಒಮ್ಮೆ ಹೀಗೆ ಇದೇ ರೀತಿ ಇದ್ದಾಗ ಏನಾಯ್ತು ಅಂದರೆ ನಿಗದಿತ ಪ್ರವೇಶಕ್ಕಿಂತ ಹೆಚ್ಚುವರೆ ಇವನು ಸೀಟ್ಗಳು ಕೊಟ್ಟಿದ್ದಾನೆ ಇವನ್ ಮೇಲೆ ಶಿಸ್ತು ಕ್ರಮ ತೆಗೆದುಕೋಬೇಕು ಅಂತ ಜಿಲ್ಲಾ ಪಂಚಾಯತಿ ಸಭೆಯಲ್ಲಿ ವಿಷಯ ಪ್ರಸ್ತಾಪ ಆಯಿತು ಸರ್ ಈ ಥರ ಸಂದರ್ಭಗಳು ಎದುರಿಸಿದ್ರೆ ಹ್ಞೂ ನನ್ನ ಮೇಲೆ ಶಿಸ್ತು ಕ್ರಮ ತೆಗೋಬೇಕು ಅಂತ ತೀರ್ಮಾನ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಇದು ನಮ್ಮ ಸಿ ಓ ಅವ್ರ ಗಮನಕ್ಕೆ ಬಂತು ಸಿ ಓ ಅವರು ಮೀಟಿಂಗ್ ಮುಂಚೆ ಮೀಟಿಂಗ್ ಮಧ್ಯದಲ್ಲಿ ನಾನು ಕರೆದುಬಿಟ್ಟು ನೀನು ಎಷ್ಟು ಹೆಚ್ಚುವರಿಯಾಗಿ ಸೀಟ್ ಕೊಟ್ಟಿದ್ದೀರಾ ಯಾರಿಂದ ಏನೇನು ಪತ್ರಗಳು ಬಂದಿದೆ ಅದನ್ನೆಲ್ಲ ಸಭೆಗೆ ಬಾ ನೀನು ಅಂತ ನನಗೆ ಮೊದಲೇ ಹೇಳಿದ್ರು ನಾನು ತೆಗೆದು ಬಂದಿದ್ದೆ ಬಿ ಸಿ ಎಮ್ ವಿಚಾರ ಚರ್ಚೆ ಬಂದಾಗ ಕೊನೆಗೆ ಚರ್ಚೆ ಮಾಡೋಣ ಅಂತ ಹೇಳಿದರು ಕೊನೆಗೆ ಕೆಲವು ಸ ಸದಸ್ಯರು ಎತ್ತಿದ್ರು ಈ ಬಿ ಸಿ ಎಮ್ ಇಲಾಖೆಯಲ್ಲಿ ನಿಗದಿತ ಅನುದಾನಕ್ಕಿಂತ ಹೆಚ್ಚು ಅನುದಾನ ಖರ್ಚು ಮಾಡಿದ್ದಾರೆ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಡ್ಬೇಕು ಹೆಚ್ಚು ಪ್ರವೇಶ ಕೊಟ್ಟಿದ್ದಾರೆ ಅಂತ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ ಸಿ ಅವರು ನನಗೆ ಒಂದೇ ಮಾತು ಹೇಳಿದರು ನಿಂತ್ಕೊಳ್ಳಿ ನೀವೆಷ್ಟು ಸೀಟ್ ಕೊಟ್ಟಿದ್ದೀರ ವಿವರಣೆ ನೀಡಿ ಅಂತ ನಾನು ಹೇಳಿದ್ರು ನಾನು ಯಾವುದೂ ನನ್ನ ಸ್ವಂತ ಸೀಟೇ ನಾನು ಕೊಡ್ತಾ ಇರಲಿಲ್ಲ ಬಡವ್ರು ಬಂದರೆ ಖಂಡಿತವಾಗೂ ಚೀಟಿ ಬರೆದು ಕೊಡ್ತಾ ಇದ್ದೆ ಚೀಟಿ ಬರೆದು ಇದ್ದೆ ನಾನು ಕೊಟ್ಟಂಥ ಸೀಟ್ಗಳ ವಿವರಣ ಸಭೆ ಮುಂದೆ ಇಟ್ಟೆ ಸಭೆ ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ಸಿ ಒ ಗೋವಿಂದರಾಜ್ ಅವರು ಒಂದೇ ಮಾತು ಹೇಳಿದರು ಡಿ ಒ ಬಿ ಸಿ ಎಂ ಅವರು ಅವ್ರ ಅಣ್ಣ ತಮ್ಮದಿರಿಗೆ ಸೀಟ್ ಕೊಟ್ಟಿಲ್ಲ ನನ್ನ ಅಣ್ಣ ತಮ್ಮದಿರಿಗೆ ಸೀಟ್ ಕೊಟ್ಟಿಲ್ಲ ನಮ್ಮ ಜಿಲ್ಲೆಯಲ್ಲಿ ಓದ್ತಿರ್ತಕ್ಕಂಥ ನಮ್ಮೆಲ್ಲರ ಅಣ್ಣ ತಮ್ಮಂದಿರ ಮಕ್ಕಳಿಗೆ ಕೊಟ್ಟಿರೋದು ನಾವೆಲ್ಲರೂ ನಿಂತು ಮಾಡಬೇಕಾಗಿರೋ ಕೆಲಸನ ಅಲ್ಲಿ ಮಾಡಿದ್ದಾರೆ ಅವರು ಅವ್ರದ್ದು ತಪ್ಪೇನಿದೆ ನೀವೇ ಹೇಳಿ ಅಂದಾಗ ಸದಸ್ಯರು ಅದನ್ನು ಮನಗಂಡು ಅವತ್ತಿಂದ ನನಗೂ ಸದಸ್ಯರಿಗೂ ಎಂಥ ಬಾಂಧವ್ಯ ಬೆಳೀತಂದರೆ ಒಂದು ಸ್ನೇಹದ ಬಾಂಧವ್ಯ ಬೆಳೀತು ಇಲಾಖೆಯಲ್ಲಿ ಏನಾಗ್ತಾ ಇದೆ ಇಲಾಖೆ ಪಾರದರ್ಶವಾಗಿ ಕೆಲಸ ಮಾಡ್ತಾ ಇದ್ದೆ ಅನ್ನೋದು ಅವ್ರಿಗಮನಕ್ಕೆ ಬಂತು ನನಗೆ ವಿಶ್ವಾಸ ಇಮ್ಮಡಿ ಆಯಿತು ನಾನು ಮಾಡೋ ಒಳ್ಳೆ ಕೆಲಸಕ್ಕೆ ಜನಪ್ರತಿನಿಧಿಗಳ ಬೆಂಬಲ ಇದೆ ಅಧಿಕಾರಿಗಳ ಬೆಂಬಲ ಇದೆ ನಾನು ಜಿ ಜಿಲ್ಲೆಯಲ್ಲಿ ಏನಾದರೂ ಸಾಧಿಸಬಲ್ಲೆ ಅಂತ ನನಗೆ ಒಂದು ಗ ಒಂದು ಧೈರ್ಯ ಬಂದಿದ್ದರಿಂದ ಇಲಾಖೆ ಮಟ್ಟದಲ್ಲಿ ನನ್ನನ್ನು ಗುರ್ಸಿದ್ರು ಬೆಂಗಳೂರಿನಲ್ಲಿ ಏನೇ ಒಂದು ಹೊಸ ಕಾರ್ಯಕ್ರಮಗಳು ಬಂದ್ರೂ ತುಮ್ಕೂರ ಮೂಲಕ ಮಾಡೋಣ ಅಂತ ನಮ್ಮ ಮೇಲಧಿಕಾರಿಗಳು ಗಮನಕ್ಕೆ ಬಂತು ಆ ಸಂದರ್ಭದಲ್ಲಿ ಡಿ ಬಿ ಟಿ ಅಂತ ಒಂದು ಯೋಜನೆ ಬಂತು ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಶಾ ಕಾಲೇಜು ಶಾ ವಿದ್ಯಾ ಹಾಸ್ಟೆಲ್ಗಳಲ್ಲಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗಳಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ವೇತನ ಕೊಡೋ ವಿದ್ಯಾರ್ಥಿ ವೇತನ ಕೊಡೋವಂಥದ್ದು ಮೊದಲೇನಿತ್ತಂದರೆ ಕ್ಯಾಶ್ ಕೊಡೋದು ಶಾಲೆನಲ್ಲಿ ಕ್ಯಾಶ್ ಕೊಡುವಂಥ ಕಾರ್ಯಕ್ರಮ ಇತ್ತು ಟ್ರೆಜಿಂದ ಡ್ರಾ ಮಾಡಿಬಿಟ್ಟು ಶಾಲೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೊಡೋರು ಒಂದು ಪೈಲಟ್ ಯೋಜನೆ ತಂತು ಹಿಂದುಳಿದ ವರ್ಗ ಮತ್ತು ಕಲ್ಯಾಣ ಇಲಾಖೆ ಡಿ ಬಿ ಟಿ ಅಂತ ಅದರಲ್ಲೇನೆಂದರೆ ಸೀದಾ ಮಕ್ಕಳ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಬೇಕು ಅದರಲ್ಲಿ ಎರಡು ಚಾಲೆಂಜು ಒಂದು ಎಲ್ಲ ಮಕ್ಕಳದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಹಾಂ ಆಮೇಲೆ ಅವ್ರ ಆಧಾರ್ ನಂಬರ್ನ ಆ ಬ್ಯಾಂಕ್ ಜೊತೆ ಸೀಡ್ ಮಾಡಬೇಕು ಇದು ಪೂರ್ವಭಾವಿಯಾಗಿ ಆಗೋ ಕೆಲಸ ಇದು ಅಷ್ಟು ಸುಲಭವಾದ ಇಲ್ಲ ಯಾಕಂದರೆ ಬ್ಯಾಂಕ್ ಅಕೌಂಟು ಬಡವ್ರದ್ದು ಯಾರ್ದು ಬ್ಯಾಂಕ್ ಅಕೌಂಟ್ ಇರೋದಿಲ್ಲ ಆಧಾರ್ ಕಾರ್ಡ್ನು ಅಷ್ಟೇ ಎಲ್ಲರೂ ಅಷ್ಟು ಶೇಕಡ ನೂರರಷ್ಟು ಮಾಡಿಸಿರ್ಲಿಲ್ಲ ಅವಾಗಿನ್ನೂ ಹೊಸದಾಗಿತ್ತು ಇದನ್ನು ತುಮಕೂರು ಜಿಲ್ಲೆಗೆ ಮಾಡಿದ್ರೆ ಒಂದು ಚೆನ್ನಾಗಿರ್ತದೆ ಅಲ್ಲಿ ಆ್ಯಕ್ಟಿವ್ ಆಗಿದ್ದಾನೆ ಡಿಸ್ಟ್ರಿಕ್ಟ್ ಆಫೀಸರ್ ಅಂತ ಒಂದು ಮಾಡಿದ್ರು ನಮ್ಮ ಆವಾಗಿನ ನಮ್ಮ ಇಲಾಖೆ ಕಾರ್ಯದರ್ಶಿಗಳಾದಂಥ ಎಮ್ ಎನ್ ವಿದ್ಯಾಶಂಕರ್ ಕೂಡ ತುಮಕೂರಿಗೆ ಬಂದು ಒಂದು ಸಭೆ ಮಾಡಿದರು ಆವಾಗ ಶಾಂತರಾಜ್ ಅಂತ ನಮ್ಮ ಕಮಿಷನರ್ ಆಗಿದ್ದರು ತುಮಕೂರು ಜಿಲ್ಲೆ ಹತ್ತು ತಾಲ್ಲೂಕುಗಳು ಇತ್ತಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇತ್ತು ನನಗೆ ಒತ್ತಡ ಜಾಸ್ತಿ ಆಯಿತು ಒತ್ತಡ ಜಾಸ್ತಿ ಆಯಿತು ಸರ್ಕಾರದ ಮಟ್ಟದಲ್ಲಿ ಇದನ್ನು ಬೇಗ ಸರ್ಕಾರ ಮಟ್ಟದಲ್ಲಿ ಪೈಲಟ್ ಪ್ರೋಗ್ರಾಮ್ ಆಗಿಬಿಟ್ಟಿತ್ತು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿತ್ತು ಫಸ್ಟ್ ಪ್ರೋಗ್ರಾಮ್ ಆಗಿತ್ತು ಬೇಗ ಆಗಬೇಕು ಆಗಬೇಕು ಅಂತ ಒತ್ತಡ ಇದ್ದಿದ್ದರಿಂದ ಒಮ್ಮೆ ನಾನು ಕಮಿಷನರ್ಗೆ ಕರ್ಸಿಬಿಟ್ಟು ನನಗೆ ಯಾಕೆ ರೀ ನೀವು ಇನ್ನೂ ಮಾಡ್ತಾ ಇಲ್ವಲ್ಲ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ ನೀವು ಡೆಪ್ಯೇಷನ್ ಆಫೀಸರ್ಸ್ ಇಷ್ಟು ಅಂತ ಹೇಳ್ಬಿಟ್ರು ಅಂದ್ಬಿಟ್ರು ನನ್ನ ಮನಸ್ಸಿಗೆ ಬೇಜಾರಾಯಿತು ನಾನು ಅವರಿಂದ ಸೀದಾ ವಾಪಸ್ ಬರ್ತಾಯಿದ್ದೆ ನಾನು ಬೆಂಗಳೂರಿಂದ ನೆಲಮಂಗ್ಲ ದಾಟಿದ್ದೆ ಮತ್ತೆ ಫೋನ್ ಮಾಡಿದ್ರು ಕಮಿಷನರು ಯಾಕೆ ವಾಪಸ್ಸು ಹೋಗ್ತಾ ಇದೆಯಾ ಅಂತ ಸರ್ ಹಿಂಗೆ ನೀವು ಬೈದ್ರಿ ಅದಕ್ಕೆ ಬಂದಿಂದೆ ಇಲ್ಲಪ್ಪ ನೀನು ಕೆಲಸ ಮಾಡ್ತಿದ್ದೀಯ ಅಂತ ಗೊತ್ತು ಇನ್ನೂ ಸ್ವಲ್ಪ ಹೆಚ್ಚಿನ ನನಗೂ ಒತ್ತಡ ಆಯಿತು ನೀನು ಮಾಡಲೇಬೇಕು ಅಂತೇಳಿ ಮತ್ತೆ ಕರೆದು ಪ್ರೋತ್ಸಾಹ ಕೊಟ್ಟರು ನಾವನ್ನು ಡಿ ಬಿ ಟಿನಾಗೆ ಸಕ್ಸಸ್ ಮಾಡಿದ್ವಿ ನಂಬರ್ ಒನ್ ಎರಡನೇದು ಆ ಇಲಾಖೆಯಲ್ಲಿ ಆ ವರ್ಷದಲ್ಲಿ ಹಿಂದುಳಿದ ವರ್ಗಗಳ ಸಂಘ ಸಂಸ್ಥೆಗಳಿಗೆ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಒಂದು ಯೋಜನೆ ಜಾರಿಗೆ ಬಂತು ಹಿಂದುಳಿದ ವರ್ಗದ ಕ ಸಂಘ ಸಂಸ್ಥೆಗಳು ಪ್ರವರ್ಗ ಒಂದು ಎರಡು ಏಕೆ ಸೇರಿದ ಸಂಘ ಸಂಸ್ಥೆಗಳಿಗೆ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಅನುದಾನ ಕೊಡೋದು ಸರ್ಕಾರ ಸೊ ಆ ವಿಚಾರದಲ್ಲಿ ಅವ ಅಂದು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಶಿವಣ್ಣವ್ರ ಮಂತ್ರಿ ಆಗಿದ್ದರು ಸೊಗಡು ಶಿವಣ್ಣವರು ನೀವೆಲ್ಲರೂ ನೋಡ್ಬೋದು ಹನುಮಂತಪುರದಲ್ಲಿ ಕೊಲ್ಲಾಪುರದ ಮುಂದೆ ದೇವಸ್ಥಾನ ಇದೆ ಅದ್ರ ಮುಂದೆ ಒಂದು ಚೌಲ್ಟ್ರಿ ಇದೆ ಅದು ಎರಡು ಕೋಟಿ ರೂಪಾಯಿ ನಮ್ಮ ಕಾಲದಲ್ಲಿ ಆಗಿದ್ದು ಅಂದರೆ ಶಿವಣ್ಣವ್ರ ಕಾಲದಲ್ಲಿ ಶಿವಣ್ಣವ್ರ ಮಂತ್ರಿಗಳು ನಾನಿಲ್ಲಿ ಡಿ ಒ ಬಿ ಸಿ ಎಮ್ ಎರಡು ಕೋಟಿ ರೂಪಾಯಿ ಶಿವಣ್ಣವರು ಯಾವ ರೀತಿ ಕೊಟ್ಟರು ಅಂದರೆ ಆ ಕಟ್ಟೋರ್ಗಿಂತ ಇವರೇ ಮೊದಲಿಗರಾಗಿ ಸರ್ಕಾರದಿಂದ ಕೊಟ್ಟರು ಕೊಡಿಸಿದ್ರು ಅದೇ ರೀತಿ ಬಿ ಎಚ್ ರಸ್ತೆಯಲ್ಲಿರೋ ಒಂದು ಜೈನ್ ಸಮುದಾಯ ಭವನ ಇರ್ಬೋದು ಅಸಂಖ್ಯವಾಗಿ ಮೈನಾರಿಟೀಸ್ ಶಾದಿ ಮಾಲ್ಸ್ ಇರ್ಬೋದು ಇಷ್ಟೆಲ್ಲ ಶಿವಣ್ಣವ್ರ ಕಾಲದಲ್ಲಿ ನಮ್ಮ ಇಲಾಖೆ ಮುನ್ ಮುಖಾಂತರ ಕೊಟ್ಟರು ಆ ಸಮಯದಲ್ಲಿ ನಡೆದಂಥ ಒಂದು ಪ್ರಸಂಗ ನಿಮ್ಮ ಎದುರುಗಡೆ ಹಂಚ್ಕೋಬೇಕು ಅಂದರೆ ಅವತ್ತು ನನ್ನ ವರ್ಗಾವಣೆ ಮಾಡಿಸ್ಬೇಕು ಅಂತ ಕೆಲವರು ಬೆಂಗಳೂರು ಮಠದಲ್ಲಿ ಓಡಾಡ್ತಾ ಇದ್ರು ಇವ್ರು ಬಂದು ಮೂರು ವರ್ಷ ಆಗಿದೆ ಇವ್ರ ಜಾಗಕ್ಕೆ ಬೇರೆಯವ್ರನ್ನ ಹಾಕ್ಸ್ಬೇಕು ಅಂತ ನಾನು ಆ ಗೋಜಿಗೆ ಹೋಗ್ತಾ ಇರಲಿಲ್ಲ ಒಮ್ಮೆ ಶಿವಣ್ಣವ್ರು ಫೋನ್ ಮಾಡಿದ್ರು ನನಗೆ ಎಲ್ಲಿದೆಯಪ್ಪ ಅಂತ ನಾನು ಇದ್ದೀನಿ ಸರ್ ಅಂದೆ ನೀನು ಆಫೀಸಲ್ಲಿ ಕೂತಿರು ನಿನ್ನ ಕೆಲಸ ನಾನು ಅಂತ ನನಗೆ ಒಂಥರ ಅದು ಬೈದಂಗೂ ಆಗಬೇಕು ಅಥವಾ ಹೊಗಳದಂಗೂ ಆಗಬೇಕು ಆ ರೀತಿ ಮಾತಾಡಿದ್ರು ಇಲ್ಲ ಸರ್ ಕೆಲಸ ಜಾಸ್ತಿ ಇದೆ ಹಾಗಾಗಿ ನಾನು ಎಲ್ಲಿಗೂ ಓಡಾಡ್ತಿಲ್ಲ ಅಂದಾಗ ಇಲ್ಲಪ್ಪ ನಿನ್ನ ಜಾಗಕ್ಕೆ ಭಾಳಷ್ಟು ಜನ ಬೇರೆಯವರು ಓಡಾಡ್ತಿದ್ದಾರೆ ನೀನು ನೋಡಿದ್ರೆ ರಂಗ ಅಂತ ಆಫೀಸಲ್ಲಿ ಕೂತಿದ್ಯಲ್ಲ ಅಂದರು ನಾನು ನೀವು ಇದಿರಲ್ಲ ಸರ್ ನೀವು ಇದ್ಮೇಲೆ ನಾನು ಯಾಕೆ ಓಡಾಡಬೇಕು ಅಂತ ನಾನು ಹೇಳಿದೆ ನೀನು ಈ ಗಣೇಶನ ಥರ ಮಾತಾಡೋದು ಕೈ ಬಿಟ್ಬಿಡು ನಾನು ಈಶ್ವರ ಅಲ್ಲ ನೀನು ಗಣೇಶ ಅಲ್ಲ ನೀನು ಓಡಾಡಬೇಕು ನಾನು ಓಡಾಡಬೇಕು ಅಂದರು ಇಲ್ಲ ಸರ್ ನನ್ನ ಕಿಲ್ ಓಡಾಡೋಕ್ಕಾಗಲ ನೀವು ಎಸ್ ಅಂದರೆ ಎಸ್ ಇವು ಅಂದರೆ ಇರ್ತೀನೇ ಇಲ್ಲಾಂದ್ರೆ ಅಂದರು ಅವರು ಇಲ್ಲ ತಮಾಷೆಗೆ ನಾನು ಇರೋತಕ್ಕ ನಿನಗೇನಾಗಲ್ಲ ಅಂತ ಹೇಳಿಬಿಟ್ಟು ಬೆಂಗಳೂರಿಗೆ ಹೋಗಿ ಸೆಕ್ರೆಟ್ರಿಯೇಟಲ್ಲಿ ತುಮಕೂರಿಗೆ ನೀವು ಯಾರನ್ನು ಬೇಕಾದ್ರೂ ಹಾಕ್ಕೊಳ್ಳಿ ಈ ಹುಡುಗನ್ನ ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ನನಗೆ ಬೆಂಬಲಿಸಿದ್ರು ಅಂದರೆ ಅವರು ಇಲಾಖೆಯಲ್ಲಿ ಹಾಕೊಂಡಿದ್ದ ಕೆಲಸಗಳನ್ನೆಲ್ಲ ಅವ್ರು ಯಾವ ರೀತಿ ಹೇಳ್ತಾ ಇದ್ರು ಆ ರೀತಿ ನಡೀತಾ ಇತ್ತು ಜನಗಳಿಗೆ ಶಿವಣ್ಣ ಅವರು ಶೇಕಡ ನೂರಷ್ಟು ಸಹಾಯನ ತಲ್ಪಿಸಿದ್ರು ಹಾಗಾಗಿ ಆ ಸಂದರ್ಭದಲ್ಲಿ ನಿರ್ಮಾಣವಾದಂಥ ಕಟ್ಟಡಗಳು ಇವತ್ತು ಕೂಡ ಎಲ್ಲರ ಕಣ್ಣು ಮುಂದೆ ಇದೆ ಹೋಗಿ ನೋಡ್ಬೋದು ಈಗ ನಾವು ಹೊರತುಪಡಿಸಿ ಈಗ ನೀವು ಹುಟ್ಟೂರು ಕೂಡ ಬಹಳ ಸಮಾಜ ಸೇವೆಯನ್ನು ಮಾಡಿದಿರಿ ಹಾಗೆ ತುಮಕೂರಲ್ಲೂ ಕೂಡ ಅದು ಎರಡನೇ ಮಾತಿನವೇ ಇಲ್ಲ ಅಲ್ಲಿ ಅಲ್ಲೇನೆಲ್ಲ ಅಭಿವೃದ್ಧಿ ಮಾಡಿದ್ರಿ ಹ್ಞೂ ನನ್ನ ಜನ್ಮಭೂಮಿ ಅದು ನನಗೆ ಜನ್ಮ ಕೊಟ್ಟಿದೆ ನಾವು ಅದು ಋಣ ತೀರ್ಸೋಕ್ಕೆ ಸಾಧ್ಯ ಇಲ್ಲ ಯಾರೇ ಆಗಲಿ ನಾನು ನಮ್ಮೂರದ್ದು ಹೇಳ್ಬೋದು ಇನ್ನೊಬ್ಬರು ಅವ್ರೂರ್ದ್ದು ಹೇಳ್ಬೋದು ಅದು ಮೇಲಾಗಿ ಈ ವಿದ್ಯಾವಂತರಾಗಿ ಅವಕಾಶ ಸಿಕ್ಕಂಥವ್ರು ಕೆಲಸ ಮಾಡಲಿಕ್ಕೆ ಅವಕಾಶ ಇರೋವಂಥವ್ರು ಊರಿನ ಕೆಲಸ ಮಾಡಲಿಕ್ಕೆ ಅವಕಾಶ ಅಂಥವ್ರು ಸ್ವಲ್ಪ ಮನಸ್ಸು ಮಾಡಿದ್ರೆ ಆ ಊರುಗಳು ಉದ್ಧಾರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸಂದೇಹ ಇಲ್ಲ ನನ್ನ ಪ್ರಕಾರ ಯಾವುದೇ ಒಂದು ಪ್ರದೇಶ ಉದ್ಧಾರಾಗಬೇಕಂದ್ರೆ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಶಿಕ್ಷೆ ಕಲಿತಿರೋರು ಕಲಿತಿರೋರು ಸ್ವಲ್ಪ ವ್ಯಾವಹಾರಿಕವಾಗಿರೋರು ಮನೋಭಾವನ ಬದಲಾಯಿಸ್ಕೋಬೇಕು ಅವರು ಸಿಟಿ ಕಡೆ ನೋಡೋದನ್ನು ಬಿಡಬೇಕು ಬಿಡಬೇಕು ಅಂದರೆ ವ್ಯವಹಾರಿಕವಾಗಿ ಹೋಗಿ ಬರಲಿ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ನಾನು ನಿಂತನೆಲ್ಲ ಗಟ್ಟಿಯಾಗಬೇಕು ಈಗ ಹೇಳಿ ಕೇಳಿ ಭಾರತ ಹಳ್ಳಿಗಳಿಂದ ಕೂಡಿದ ದೇಶ ಅಂತ ಹೇಳ್ತಾರೆ ಭಾರತ ಅಭಿವೃದ್ಧಿ ಆಗ್ತಾಯಿದೆ ಅಂದರೆ ಅದರ ಅರ್ಥ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆದರೆ ಮಾತ್ರ ಈಗ ಬೆಂಗಳೂರು ಬೆಳೀತಾ ಇದೆ ಬೆಂಗಳೂರು ತೂಕ ಆಗ್ತಾಯಿದೆ ಬೆಂಗಳೂರಿನಲ್ಲಿ ಇರೋಕ್ಕಾಗ್ತಾ ಇಲ್ಲ ಅಂದರೆ ಜನ ಎಲ್ಲರೂ ಬೆಂಗಳೂರಿಗೆ ಹೋಗಬಾರ್ದು ಅವರವರು ಹುಟ್ಟಿದ ಊರಲ್ಲಿ ಅವರವರ ಅವ್ರವ್ರ ಜಿಲ್ಲೆಯಲ್ಲಿ ಅವರವರು ಕೆಲಸಗಳನ್ನ ಅಥವಾ ಕಾರ್ಯಗಳನ್ನ ನೋಡ್ಕೊಳ್ಳೋ ಅಂಥದ್ದನ್ನು ನೋಡಬೇಕು ಅದಕ್ಕೇನು ಮಾಡಬೇಕು ಅಂಥ ಸಂಪನ್ಮೂಲ ನಮ್ಮೂರಲ್ಲಿ ಏನಿದೆ ನಾನೇನು ಮಾಡ್ಬೋದು ನಮ್ಮೂರಿನಲ್ಲಿ ಕೊರತೆ ಏನಿದೆ ಅದನ್ನು ಹೇಗೆ ನೀಗಿಸ್ಬೋದು ನನ್ನೊಬ್ಬನ ಕೈಲೇ ಆಗದಲ್ಲೇ ಇರ್ಬೋದು ಇವತ್ತು ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ಉದ್ದೇಶ ಇಟ್ಕೊಂಡು ಯಾರ ಹತ್ರ ಹೋದ್ರೂ ಸಹಾಯ ಮಾಡ್ತಾರೆ ಇವತ್ತು ದಾನ ಧರ್ಮ ಯಾರೂ ಇಲ್ಲ ಅಂತ ಹೇಳಲ್ಲ ಇಲ್ಲ ಅಂತ ಹೇಳಲ್ಲ ಆದರೆ ಉದ್ದೇಶ ಸರಿಯಾಗಿರಬೇಕು ನಮ್ಮ ನಮ್ಮ ಡೀಟ್ಸ್ ನಮ್ಮ ನಡೆನುಡಿಗಳು ಕರೆಕ್ಟಾಗಿರಬೇಕು ಮೊದಲು ಶಿಕ್ಷಣ ಕಲಿತವರು ಇವನ್ನ ಅಳವಡಿಸ್ಕೋಬೇಕು ಬೇಸಿಕ್ಸ್ ಊರಲ್ಲಿ ಏನಿದೆ ನಾನು ಈ ಊರಿಗೆ ಏನು ಮಾಡ್ಬೋದು ನಾನು ನಾನು ಅನುದಾನ ತರೋದೇ ದೊಡ್ಡ ವಿಚಾರ ಅಲ್ಲ ಅಲ್ಲಿ ಪ್ರೇರೇಪಿಸಬೇಕು ಇಲ್ಲಿ ಕೆಲಸಗಳಾಗಬೇಕು ನನ್ನ ಪ್ರೇರೇಪಣೆ ಮಾಡಬೇಕು ಮುಖ್ಯವಾಗಿ ಯುವಕನ ಯುವಕರಲ್ಲಿ ಮನೋಭಾವ ಬದಲಾವಣೆಗೆ ಪ್ರಯತ್ನ ಪಡಬೇಕು ಎಲ್ಲರೂ ಕೈ ತಟ್ಟಿದಾಗ ಚಪ್ಪ ಖಂಡಿತವಾಗಿ ಇವತ್ತು ಮನೋಭಾವ ಬದಲಾವಣೆ ಅನ್ನೋದೇ ದೊಡ್ಡ ಟೂಲ್ ಎಲ್ಲರೂ ಎಲ್ಲ ಕೆಲಸ ಮಾಡಬೇಕಾಗಿಲ್ಲ ಇಂಥ ಕೆಲಸ ನೀನು ಮಾಡ್ಬೋದಪ್ಪ ನಿನಗೆ ಈ ಶಕ್ತಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಆ ಕೆಲಸ ಆಗುತ್ತೆ ಸೊ ನಾನು ನಮ್ಮೂರಲ್ಲಿ ಆ ಕೆಲಸ ಮಾಡ್ತೀನಿ ಯುವಕರನ್ನ ಭೇಟಿ ಮಾಡ್ತೀನಿ ಇವತ್ತು ಕೂಡ ವಿದ್ಯಾರ್ಥಿ ನಮ್ಮೂರಿಂದ ಯಾವ ಬರೋ ವಿದ್ಯಾರ್ಥಿಗಳಿಗೂ ನಾನು ಬಿಟ್ಟು ಒಂದು ಹತ್ತು ವರ್ಷ ಆದನು ಇವತ್ತೂ ನನಗೆ ತುಮಕೂರು ಜೊತೆ ನಿಕಟವಾದ ಸಂಪರ್ಕ ತುಮಕೂರು ಅಧಿಕಾರಿಗಳ ಜೊತೆ ನಿಕಟವಾದ ಸಂಪರ್ಕ ಇದೆ ಅವರ ಪರವಾಗಿ ನಾನು ಅಡ್ವೊಕೇಟ್ ಮಾಡ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಸೊ ನೀವು ವಿದ್ಯಾಭ್ಯಾಸಕ್ಕೆ ಮೊದಲು ಗಮನ ಕೊಡಿ ಒಂದು ಶಾಲೆಯಲ್ಲಿ ಪ್ರವೇಶ ಕೊಡಿಸಿ ಮಕ್ಕಳಿಗೆ ವಿದ್ಯಾರ್ಥಿ ನಿಲಯದಲ್ಲಿ ಪ್ರವೇಶ ಕೊಡಿಸಿ ಅಥವಾ ಒಬ್ಬ ನಿರುದ್ಯೋಗಿಗೆ ಇಂಥ ಜಾಗದಲ್ಲಿ ನಿನಗೆ ಅವಕಾಶ ಇದೆಯಪ್ಪ ಕೆಲಸ ಮಾಡಲಿಕ್ಕೆ ನೀವು ಗೈಡ್ ಮಾಡಿ ಸಾಕು ನಾನು ಮಾಡೋದು ಇಷ್ಟೇ ಯಾರಾದರೂ ನಾನು ಹಿಂಗೆ ಓದು ಮುಗಿಸಿದ್ದೀನಿ ಅಂದರೆ ಬಯೋಡೇಟಾ ಕೊಡಪ್ಪ ಅಂತ ಇಸ್ಕೊಳ್ತೀನಿ ನನಗೆ ಗೊತ್ತಿರೋರ ಕಡೆ ನಾನು ಮಾತಾಡ್ತೀನಿ ಕೆಲವು ಟೈಮು ನಾನೇ ಪೇಪರ್ ಓದಿ ಬರ್ದು ಪೇಪರ್ ಬಂದಂಥ ಪ್ರಕಟಣೆಗಳು ನೋಡಿ ಉಂಟು ಅವು ಸಕ್ಸಸ್ ಆಗಿರೋದು ಉಂಟು ನನ್ನ ಪ್ರಯತ್ನ ಅಷ್ಟೇ ನಾನು ಮಾಡಿದೆ ಅನ್ನೋದ್ಕಿಂತ ಪ್ರಯತ್ನ ಎಲ್ಲರೂ ಪ್ರಯತ್ನಶೀಲರಾಗಬೇಕು ಈಗ ನಾನು ಕೆಲಸಕ್ಕೆ ಸೇರಿದಂಥ ಸಂದರ್ಭದಲ್ಲೂ ನಾನು ಅವತ್ತು ಓದಿ ಪ್ರಜಾವಾಣಿನ ಅಥವಾ ಕನ್ನಡಪ್ರಭದಲ್ಲಿ ಒಂದು ಪ್ರಕಟಣೆ ಬಂದಿತ್ತು ಕೆ ಪಿ ಎಸ್ ಸಿಯಿಂದ ಕಾಲಾಗಿವೆ ಪೋಸ್ಟ್ಗಳು ನನ್ನ ವಿದ್ಯಾಭ್ಯಾಸದ್ದು ಅರ್ಹತೆನೂ ಅಲ್ಲಿತ್ತು ಹಂಗಾಗಿ ನಾನು ಹಾಕ್ತೆ ನಾನು ಹಾಕಿದಾಗ ನನಗೆ ಇಂಟ್ರ್ಯೂ ಬಂತು ಇಂಟ್ರ್ಯೂ ಬಂದ ನಂತರ ನಾನು ಶಿಫಾರಸ್ಸಿಗೆ ಬೇರೆಯವ್ರ ಹತ್ರ ಓದೆ ಸೊ ಪ್ರಯತ್ನ ನಮ್ಮದಾಗಬೇಕು ಪ್ರಯತ್ನ ಆಗಬೇಕು ಹಾಗೆ ಇವತ್ತು ಗ್ರಾಮೀಣ ಪ್ರದೇಶ ಮಕ್ಕಳಿಗೆ ಮೊದಲು ಶಾಲೆಗಳಿಗೆ ಪ್ರವೇಶ ಕೊಡಿಸಿ ವಿದ್ಯಾರ್ಥಿ ನಿಲೆಗಳಿಗೆ ಪ್ರವೇಶ ಕೊಡಿಸಿ ವಿದ್ಯಾಭ್ಯಾಸ ಮುಗಿದ ಮೇಲೆ ಅವ್ರ ಜೀವನಾಧಾರಕ್ಕೆ ಎಲ್ಲಿ ಅವಕಾಶಗಳಿವೆ ಅವನ್ನ ದಾರಿ ತೋರಿಸಿ ಸಾಕು ನೀವೆಲ್ಲರಿಗೂ ಕೊಡ್ಸೋಕ್ಕಾಗಲ್ಲ ದಾರಿ ತೋರಿಸಿದ್ರೆ ಆ ದಾರಿಯಲ್ಲಿ ಅವ್ರು ಹೋಗ್ತಾ ಇರ್ತಾರೆ ಇನ್ನು ಇವತ್ತು ನೂರಾರು ಹುಡುಗರು ನನ್ನ ಸಂಪರ್ಕದಲ್ಲಿ ಹಾಕಿರ್ತಾರೆ ಅಂದರೆ ಏನಾದರೂ ಒಂದು ದಾರಿ ಸಿಗುತ್ತೆ ಅನ್ನೋ ದೃಷ್ಟಿಕೋನದಿಂದ ಮನೋಭಾವ ಬದಲಾವಣೆ ಅನ್ನೋದು ಒಂದು ದೊಡ್ಡ ಟೂಲ್ ಇವತ್ತು ಅದನ್ನೆಲ್ಲರೂ ಅಳವಡಿಸ್ಕೊಂಡ್ರೆ ಖಂಡಿತವಾಗ ಸಾಧಿಸಬಹುದು ಸರ್ ಇಷ್ಟೊತ್ತೂ ಈ ಸಮಾಜ ಸೇವೆ ಬಗ್ಗೆ ಎಲ್ಲ ಹೇಳಿದ್ರಿ ಈ ನಿಮ್ಮ ಕೆಲಸದ ಜೊತೆಗೆ ಸಮಾಜ ಸೇವೆ ಮತ್ತು ಈ ಕೃಷಿ ಚಟುವಟಿಕೆಗಳಲ್ಲೂ ಕೂಡ ನೀವು ಭಾಗಿಯಾಗ್ತೀರಾ ಇದಕ್ಕೆಲ್ಲ ಹೇಗೆ ಟೈಮನ್ನು ತೆಗೆದುಕೊಳ್ತೀರಿ ನೀವು ಇದು ಒಬ್ಬ ಮನುಷ್ಯ ಅಂದಮೇಲೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ನಾವು ಕರಿತೀವಿ ಈಗ ಪುರುಷ ಅಂತಲ್ಲ ಇವತ್ತು ವ್ಯಕ್ತಿ ಲಕ್ಷಣಂ ಅಂತ ಅದನ್ನ ಬದಲು ಮಾಡಬೇಕಾಗ್ತದೆ ಅದು ಪುರುಷ ಮಹಿಳೆ ಆಗಲಿ ಪುರುಷ ಆಗಲಿ ಯಾವಾಗಲೂ ಪುರುಷ ಇರಬೇಕು ಈ ಕೆಲಸ ಇರಬೇಕು ನಂಬರ್ ಒನ್ ಆಮೇಲೆ ಎಮ್ ಟಿ ಇಸ್ ಡೆವಿಲ್ಸ್ ಹೌಸ್ ಅಂತ ನಾವು ಕರಿತೀವಿ ಸೊ ಹಂಗಾಗಿ ಇದರರ್ಥ ಇಷ್ಟೇ ಯಾವ ಒಬ್ಬ ವ್ಯಕ್ತಿ ಯಾವಾಗಲೂ ಚಟುವಟಿಕೆಯಿಂದ ಕೂಡಿರಬೇಕು ಕ್ರಿಯಾಶೀಲನ ಆಗಿರಬೇಕು ಅನ್ನೋದು ಮುಖ್ಯ ಅದರ ನೆಕ್ಸ್ಟು ಆಸಕ್ತಿ ಅನ್ನೋದು ಬರ್ತದೆ ಸೊ ನಾನು ಕ್ರಿಯಾಶೀಲನ ಆಗಬೇಕು ಅನ್ನೋ ನಾನು ತೀರ್ಮಾನ ಮಾಡಿದ್ರೆ ಕ್ರಿಯಾಶೀಲತೆ ಅಂದರೆ ಯಾವುದಾದ್ರು ಒಂದು ಚಟುವಟಿಕೆ ಒಂದು ಕೆಲಸದಲ್ಲಿ ತೊಡ್ಕೊಳ್ಳೋದು ಅಂತ ಅದು ಯಾವುದಾದ್ರೂ ಆಗಿರ್ಬೋದು ತದನಂತರ ಬರೋದು ಆಸಕ್ತಿ ಕ್ರಿಯಾಶೀಲಕ್ಕೂ ಕ್ರಿಯಾಶೀಲತೆಗೂ ಆಸಕ್ತಿಗೂ ಒಂದಕ್ಕೊಂದು ನೀವು ಜೋಡಣೆ ಮಾಡಿದ್ರೆ ತನ್ನ ತಾನೇ ಸಮಯ ನಿಮಗೆ ಹೊಂದ್ಕೊಳ್ತಾ ಹೋಗುತ್ತೆ ಉದಾಹರಣೆ ನಾನೊಬ್ಬ ಅಧಿಕಾರಿ ನಾನು ಕಚೇರಿ ವೇಳೆ ಬೆಳಗ್ಗೆ ಹತ್ತರ ಗಂಟೆಯಿಂದ ಸಂಜೆ ಐದುವರೆ ಆರು ಗಂಟೆವರೆಗೂ ನಾನು ನನ್ನ ಕೆಲಸನೇ ಯಾವುದೇ ಕುಂದು ಬರೋ ರೀತಿಯಲ್ಲಿ ಚ್ಯುತಿ ಬರೋ ರೀತಿಯಲ್ಲೇ ಕೆಲಸ ಮಾಡಬೇಕು ಅದು ನಿಯತ್ತ ಮಾಡಬೇಕು ಖಂಡಿತವಾಗಿ ಮಾಡ್ತೀವಿ ಯಾಕಂದರೆ ಅದರಿಂದ ಅದರಿಂದ ನಮ್ಮ ಜೀವನ ನಡೆಯುತ್ತೆ ಸರ್ಕಾರ ನಮಗೆ ಸಂಬಳ ಕೊಡುತ್ತೆ ಅದನ್ನು ನಾವು ಮಾಡಲೇಬೇಕು ಯಾವುದೇ ಚುತಿ ತರಬಾರ್ದು ಯಾಕಂದರೆ ಸರ್ಕಾರದ ಜಯ ದೋಷಗಳು ಅದನ್ನ ಅದನ್ನು ಮಾಡ್ತೀವಿ ತದನಂತರದಲ್ಲಿ ನಮ್ಮ ಸಮಯನ ನಿಮಗೆ ಒಳ್ಳೆ ಕುಟುಂಬ ಅನ್ನೋದೊಂದು ಇದ್ದರೆ ಸಹಕಾರ ಕೊಡೋ ಅಂಥ ಕುಟುಂಬ ನಾನಂತ ಹೋದ್ರಲ್ಲಿ ಅದೃಷ್ಟವಂತ ನನ್ನ ನನ್ನ ಇರ್ಬೋದು ನಮ್ಮ ಶ್ರೀಮತಿಯವರು ಇರ್ಬೋದು ನಮ್ಮ ತಂದೆ ತಾಯಿ ಇರ್ಬೋದು ಎಲ್ಲರೂ ನನಗೆ ಬೆಂಬಲಿಸ್ತಾರೆ ನಾನು ಆಫೀಸಿಂದ ಬಂದ ನಂತರದಲ್ಲಿ ನಾನು ಈ ಕೃಷಿ ಬಗ್ಗೆ ಊರಿಗೆ ಫೋನ್ ಮಾಡ್ತೀನಿ ಊರಿಗೆ ಫೋನ್ ಮಾಡ್ತೀನಿ ಅದು ನನ್ನ ಸ್ವಂತ ಕೆಲಸಗಳಿಗಾರು ಇರ್ಬೋದು ಸಾರ್ವಜನಿಕರ ಕೆಲಸಗಳು ಇರ್ಬೋದು ಅಲ್ಲಿಂದ ನಂದು ಫೀಡ್ಬ್ಯಾಕ್ ಬರ್ತಾ ಹೋಗ್ತದೆ ರಾತ್ರಿ ಹನ್ನೊಂದು ಗಂಟೆವರೆಗೂ ನಾನು ಫೋನಲ್ಲೇ ಆ ಕೆಲಸಗಳು ಮಾಡ್ತಾ ಹೋಗ್ತೀನಿ ನಾನು ರಜಾ ದಿನಗಳಲ್ಲಿ ಖುದ್ದಾಗಿ ನಾನು ನಮ್ಮೂರಿಗೆ ಹೋಗ್ತೀನಿ ನನಗೆ ನನಗೆ ಕೆಲಸ ಎಷ್ಟು ಆಸಕ್ತಿನೋ ಕೃಷಿ ಅಷ್ಟೇ ಆಸಕ್ತಿ ಇವತ್ತು ದೇಶದಲ್ಲಿ ಕೃಷಿ ಮತ್ತು ಕೈಗಾರಿಕೆ ಈ ಎರಡು ಭಾರತ ದೇಶ ಏನಾದರೂ ನಾವು ಇಷ್ಟೊಂದು ಪ್ರಗತಿ ಸಾಧಿಸಿದ್ದೀವಿ ಅಂದರೆ ಕೃಷಿ ಮತ್ತು ಕೈಗಾರಿಕೆ ಇವೆರಡು ಅಡಿಪಾಯ ಅದರ ಮೇಲೆ ತಂತ್ರಜ್ಞಾನ ಬೆಳೆದಿದೆ ಸೊ ಹಂಗಾಗಿ ಕೃಷಿ ಮತ್ತು ಕೈಗಾರಿಕೆ ನಾವು ಬಿಡೋಂಗಿಲ್ಲ ಕೃಷಿ ನಮ್ಮನ್ನು ಒಟ್ಟೆ ತುಂಬಿಸುತ್ತೆ ಕೈಗಾರಿಕೆ ನಮ್ಮನ್ನ ಆದಾಯ ತರಿಸುತ್ತೆ ಸರಿ ಇನ್ನು ಒಂದು ಹೇಳಬೇಕಂದ್ರೆ ಈಗ ಒಬ್ಬ ಅಧಿಕಾರಿಯಾಗಿ ಈ ಸರ್ಕಾರಿ ಅಧಿಕಾರಿಯಾಗಿ ಯಾವೆಲ್ಲ ಭಾಗದಲ್ಲಿರ್ತಾರೆ ಅಲ್ಲಿ ಏನಾದ್ರೂ ಸ್ವಲ್ಪ ಅಭಿವೃದ್ಧಿ ಮಾಡ್ಲಿಕ್ಕೆ ಏನಾದ್ರು ಅವರು ಇಷ್ಟಪಡ್ತಾರೆ ಆಮೇಲೆ ಒಂದಷ್ಟು ಏನಾದ್ರೂ ಅಭಿವೃದ್ಧಿಗಳು ಕಾಣ್ಬೇಕು ಸಮಾಜ ಸೇವೆ ಆಗಿರ್ಲಿ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗೋದಾಗ್ಲಿ ಆದ್ರೆ ಕೆಲವರು ಆ ಸಂದರ್ಭದಲ್ಲಿ ಅವರು ಇಂಟರ್ಫಿಯರ್ ಆಗಲ್ಲ ಅದರಲ್ಲಿ ಅಂದ್ರೆ ಎಂಟರ್ ಆಗಲ್ಲ ಆದ್ರೆ ನೀವು ಪರ್ಟಿಕ್ಯುಲರ್ ಆಗಿ ನಮ್ಮ ತುಮಕೂರನ್ನೇ ಯಾಕೆ ಐಡೆಂಟಿಫೈ ಮಾಡಬೇಕು ಅಂತ ಕನ್ಸು ಎರಡು ಪ್ರಸ್ತಾಪ ಮಾಡಬಹುದು ಒಂದು ಮೈಂಡ್ಸೆಟ್ ಅಂದರೆ ಮನೋಭಾವ ಎರಡು ಬೆಳೆದಂಥ ವಾತಾವರಣ ಇವೆರಡು ಮೂಲ ಕಾರಣ ಆಗ್ತವೆ ನಿಮ್ಮ ಪ್ರಶ್ನೆಗೆ ಉತ್ತರ ನಮ್ಮ ಮೈಂಡ್ಸೆಟ್ಟು ಮತ್ತು ನಮ್ಮ ವಾತಾವರಣ ನನ್ನ ಮೈಂಡ್ಸೆಟ್ ಏನಪ್ಪ ಇತ್ತಂದರೆ ನನಗೆ ಬುದ್ಧಿ ಬಂದಾಗಲಿಂದ ಹೆಚ್ಚು ಕಾಲ ನನ್ನ ಮನೇಲಿ ಕಳೆದಿಲ್ಲ ನಾನು ಸುಮಾರು ಐದು ವರ್ಷದವ್ನಿರ್ಬೋದು ನಾನು ನಾನು ಪಿ ಯು ಸಿ ಓದೋವರೆಗೂ ನನ್ನ ಅಣ್ಣ ತಮ್ಮದಿರೋ ನನ್ನ ಮುಖನೇ ನೋಡ್ತಾ ಇಲ್ಲ ವಾರಾನ್ಗಟ್ಲೆ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಆಚೆಗೆ ಆರು ಗಂಟೆಗೆ ಎದ್ದು ಅಥವಾ ತಿಂಡಿ ತಿಂದು ಆಚೆಗೆ ಹೋದರೆ ರಾತ್ರಿ ಹನ್ನೊಂದು ಗಂಟೆಗೆ ಬರ್ತಾ ಇದ್ದೆ ಲಕ್ಕಿಲಿ ನನ್ನ ದಾರಿ ನಂದು ಯಾವುದು ಕೆಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ನಾ ನಾನು ಒಬ್ಬರ ಜೊತೆ ಹೋಗೋದು ಯಾವುದೋ ಒಂದು ಕೆಲಸದಲ್ಲಿ ತೊಡ್ಕೊಳ್ಳೋದು ಅಲ್ಲಿ ನನಗೆ ಸೊಸೈಟಿ ಎಕ್ಸ್ಪೋಸ್ ಆಗ್ತಾ ಹೋಯಿತು ಅದು ಮೊದಲನೇದು ಇನ್ನು ನನಗೂ ಏನಪ್ಪ ಇದೆ ಅಂದರೆ ಕೆಲಸ ಮಾಡಬೇಕು ಯಾರಿಗಾದ್ರೂ ಒಂದು ಉಪಯೋಗ ಮಾಡಿಕೊಡ್ಬೇಕು ಆವಾಗ ನಾವು ಹುಟ್ಟಿದಕ್ಕೂ ಸಾರ್ಥಕ ನಾವೇನಾದರೂ ಒಂದು ಕಿ ಒಳ್ಳೇದು ಇನ್ನೊಬ್ಬರು ಜೀವನದಲ್ಲಿ ಸಂಪೂರ್ಣ ನಾವು ಒಳ್ಳೇದು ಮಾಡೋಕ್ಕಾಗಲ್ಲ ಆದರೆ ನಮ್ಮ ಕೈಲಾದಷ್ಟು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬರಬೇಕು ತಂತಾನೆ ಕೆಲಸ ಆಗೋಗುತ್ತೆ ಸರ್ ಇನ್ನೂ ಒಂದು ನನಗೆ ಕೇಳಬೇಕು ಅಂತ ಶವಾನೆಯಿಂದ ಕೇಳಬೇಕು ಅಂತ ಇವೆಲ್ಲದರ ಮಧ್ಯದಲ್ಲಿ ನಿಮಗೆ ಲೇಖನ ಬರೆಯುವಂಥ ಹವ್ಯಾಸ ಹೇಗೆ ಬಂತು ಲೇಖನ ಬರೆಯುವಂಥದ್ದು ನನಗೆ ಪ್ರೇರಣೆ ನಮ್ಮ ತಮ್ಮ ಗುರುಮೂರ್ತಿ ಅಂತ ಹೇಳ್ಬೋದು ಯಾಕಂದರೆ ಅವರು ಅವರು ಹವ್ಯಾಸಿ ಪತ್ರಕರ್ತರವರು ನಮ್ಮ ಮನೆಗೆ ಪ್ರಜಾಪ್ರಗತಿ ಅಂತ ಪತ್ರಿಕೆ ಬರೋದು ಇವರು ಯಾವಾಗಲೂ ಪತ್ರಿಕೆಯಲ್ಲಿ ಬರೀತಾ ಇರೋರು ಕೆಲವು ಬರವಣಿಗೆಗಳನ್ನ ಇದು ಸರಿ ಇದೆಯಾ ಇಲ್ವೋ ಒಂದ್ಸಲಿ ನೋಡು ಅಂತ ನನಗೆ ಕೊಡೋರು ಅಷ್ಟೆ ನಾನು ಅದನ್ನು ನೋಡ್ತಾ ನೋಡ್ತಾ ಬೇಸಿಕಲಿ ನನಗೆ ಈ ಬರವಣಿಗೆ ಹೆಂಗಪ್ಪ ಬರೋದಂದರೆ ಯಾವುದಾದ್ರೂ ಒಂದು ನೋಡಿದ್ರೆ ಅಲ್ಲಿ ತಪ್ಪಿದ್ರೆ ಸ್ವಲ್ಪ ಖಂಡಿಸುವ ಮನೋಭಾವ ನನ್ನದು ಅದು ತಪ್ಪಿದರೆ ನಾನು ಸ್ವಲ್ಪ ನಿಷ್ಠುರವಾದಿಯಾಗಿ ಮಾತಾಡ್ತೀನಿ ತಪ್ಪಿದರೆ ಖಂಡಿಸ್ತೀನಿ ಹಾಗಾಗಿ ಎಷ್ಟೋ ಸಲ ನನಗೆ ತೊಂದರೆ ಆಗಿದೆ ಅದನ್ನು ಅಕ್ಷರ ರೂಪದಲ್ಲಿ ಇಟ್ಟರೆ ಸಾರ್ವಜನಿಕವಾಗಿ ಅದು ತಲುಪುತ್ತೆ ಅದಕ್ಕೊಂದು ಉತ್ತರ ಸಿಗ್ಬೋದು ಅನ್ನೋದು ನನ್ನ ಮೈಂಡಲ್ಲಿ ಬಂತು ಈಗ ಬರಹ ನನ್ನ ಮೈಂಡಲ್ಲಿ ಬರೀ ಆಲೋಚನೆ ಇದ್ದರೆ ಅದು ನನ್ನೊಳಗೆ ಮಾತ್ರ ಇರುತ್ತೆ ಅದನ್ನು ನಾನು ಬರಹ ರೂಪದಲ್ಲಿ ನಾನೇನಾದರೂ ಬರೆದ್ರೆ ಯಾವುದೇ ಸ್ವಾರ್ಥ ಇದಿಲ್ಲದನೆ ಬರೆದ್ರೆ ಅದು ಎಲ್ಲರಿಗೂ ತಲುಪುತ್ತೆ ಎಲ್ಲೋ ಒಂದು ಕಡೆ ಒಂದು ಸಲ ಹಿಂಗೆ ಅದು ಹೇಳ್ಬೇಕು ಹೇಳ್ಬಾರ್ದು ನನಗೆ ಗೊತ್ತಿಲ್ಲ ಮೈನ್ಸ್ ವಿಭಾಗದಲ್ಲಿ ಒಂದು ಸ ಚರ್ಚೆ ನಡೀತು ಜಿಲ್ಲಾ ಮಟ್ಟದಲ್ಲಿ ಚರ್ಚೆ ನಡೆದಾಗ ಒಂದು ಹಾಸ್ಪಿಟಲ್ನ ಕೆ ಬಿ ಕ್ರಾಸಲ್ಲಿ ಮಾಡಬೇಕು ಅಂತ ಒಂದು ತೀರ್ಮಾನ ಆಗಿದೆ ಅಂತ ಬಂತು ಆ ಸಂದರ್ಭದಲ್ಲಿ ನಾನು ಚಿಕ್ಕನಾಯ್ಕನಳ್ಳಿಗೆ ಏನು ಬೇಡವೆ ಅಂತ ಲೇಖನದಲ್ಲಿ ಬರ್ತೇನೆ ಆ ಲೇಖನ ಎಲ್ ಎಲ್ಲಿಗೆ ಹೋಯ್ತು ಅಂದರೆ ಎಲ್ಲ ಜನಪ್ರತಿನಿಧಿಗಳಿಗೆ ತಲುಪಿ ಅಲ್ಲಿಂದ ಇಲ್ಲ ಚಿಕ್ಕನಾಯ್ಕನಳ್ಳಿ ಇಲ್ಲಿ ಸೇರಿಸ್ಕೋಬೇಕು ಅನ್ನೋದು ಬಂತು ಹೀಗೆ ನೀರಾವರಿ ವಿಚಾರ ಇರ್ಬೋದು ಚಿಕ್ಕನಾಯಕನಳ್ಳಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಾನು ಪತ್ರಿಕೆಗಳಲ್ಲಿ ನಿರ್ಭೀತಿಯಿಂದ ಬರೆದಿದ್ದೀನಿ ಕೆಲವು ಅದು ನಾನು ಯಾವುದೇ ಸ್ವಾರ್ಥ ಅಥವಾ ಪ್ರತಿಫಲಾಪೇಕ್ಷೆ ಇಟ್ಕೊಂಡು ಬರೋದಿಲ್ಲ ಅದು ಎಲ್ಲಿ ತಲುಪ ತಲುಪಿ ಅದರಿಂದ ಒಳ್ಳೆಯದಾಗಿದೆ ವಿದ್ಯಾವಂತರು ಬರವಣಿಗೆ ಮೂಲಕ ಹೆಚ್ಚು ಏನು ಬೆಳಕನ್ನು ಚೆಲ್ಲಬಹುದು ಸಾಮಾಜಿಕವಾಗಿ ಬಹಳ ಖುಷಿ ಆಯ್ತು ಕೆಲಸ ಕಾರ್ಯವನ್ನು ನೋಡಿ ಸರ್ ಫೈನಲ್ ಆಗಿ ಈಗ ನಿಮಗೆ ಕನಕಶ್ರೀ ಪ್ರಶಸ್ತಿಯನ್ನು ಬಂದಿದೆ ಹಾಗೆ ಜವಾಬ್ದಾರಿ ಕೂಡ ಅಷ್ಟೇ ಹೆಚ್ಚಾಗಿದೆ ತುಮಕೂರು ಅಂತ ಬಂದಾಗ ಮುಂದಿನ ಕಾರ್ಯ ಚಟುವಟಿಕೆಗಳ ಬಗ್ಗೆ ಏನೆಲ್ಲ ವಿಚಾರಗಳಿದಾವೆ ತುಂಬಾ ಏನು ಏನು ಅಂತ ಹೇಳ್ಬೋದು ರೆಲವೆಂಟ್ ಕ್ವಶನ್ ಅಂತ ನಾನು ಹೇಳ್ತೀನಿ ಇದು ಅಂದರೆ ತುಮಕೂರು ಜಿಲ್ಲೆನ ಯಾವಾಗಲೂ ಶ್ಯಾಡೋ ಆಫ್ ಬೆಂಗಳೂರು ಅಂತ ಕರೀತಾರೆ ಸತ್ಯ ಬೆಂಗಳೂರ ನೆರಳಿನಲ್ಲಿರ್ತಕ್ಕಂಥ ಜಿಲ್ಲೆ ಅಂತ ಕರೀತಾರೆ ನನಗೆ ಯಾಕೋ ಅದು ಇಷ್ಟ ಆಗೋಲ್ಲ ಯಾಕಂತಂದರೆ ತುಮಕೂರು ಯಾತ್ರೆಯಲ್ಲೂ ಕಡಿಮೆ ಅಲ್ಲ ಸಂಪನ್ಮೂಲ ಏನಿದೆ ಅಂದರೆ ನಾನು ವ್ಯವಹಾರ ನಮ್ಮದು ಕೃಷಿನೂ ಇದೆ ನಮ್ಮಲ್ಲಿ ಕೈಗಾರಿಕೆಯೂ ಇದೆ ನಮ್ಮಲ್ಲಿ ವ್ಯಾಪಾರನೂ ಇದೆ ಈಗ ಕೈಗಾರಿಕೆ ವಿಚಾರದಲ್ಲಿ ಹೇಳಬೇಕಂದ್ರೆ ನಮ್ಮ ಜಿಲ್ಲೆನಲ್ಲೇ ಸುಮಾರು ಇಪ್ಪತ್ತು ಸಾವಿರಕ್ಕೂ ಎಕರೆಗೂ ಮೀರಿ ಕೈಗಾರಿಕೆ ಪ್ರದೇಶಗಳಿವೆ ಒಳ್ಳೊಳ್ಳೆ ಕೈಗಾರಿಕೆ ಇದೆ ಎಚ್ ಎ ಎಲ್ ನಮ್ಮ ನಿಟ್ಟೂರಿಗೆ ಬಂದಿದೆ ಇಡೀ ವಿಶ್ವದಲ್ಲೇ ಪ್ರಸಿದ್ಧಿಯಾಗಿರೋದು ಕೊಬ್ಬರಿ ಮಾರ್ಕೆಟು ನಮ್ಮ ತಿಪ್ಟೂರ್ಲಿದೆ ಮೈನ್ಸ್ ಖನಿಜ ಸಂಪತ್ತು ನಮ್ಮ ಚಿಕ್ಕನಗನಳ್ಳಿ ತಾಲ್ಲೂಕು ಗುಬ್ಬಿ ತಾಲ್ಲೂಕಲ್ಲಿ ಖನಿಜ ಸಂಪತ್ತಿದೆ ಹಾಂ ಮತ್ತು ಇನ್ನು ನಮ್ಮ ಮಧುಗಿರಿ ಇಲ್ಲೆಲ್ಲ ಹೋದರೆ ಕಮರ್ಷಿಯಲ್ ಮಧುಗಿರಿ ಪಾವಡ ಶಿರಾದಲ್ಲಿ ಕಮರ್ಷಿಯಲ್ ಕ್ರಾಪ್ ಬೆಳೀತಾರೆ ನಾವು ರಾಗಿ ಬೆಳಿತೀವಿ ಭತ್ತ ಬೆಳಿತೀವಿ ನೀರಾವರಿ ಇದೆ ಯಾಕೆ ನಾವು ಬೇರೆ ರಂಗಲ್ಲಿ ಬದುಕಬೇಕು ಯಾಕೆ ನಾವು ಬೆಂಗಳೂರು ನೆಳು ಅಂತ ಅನ್ನಿಸ್ಕೋಬೇಕು ಅದಾಗಬಾರ್ದು ಆಮೇಲೆ ಎಷ್ಟು ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಮಠದಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳೇ ರಾಜ್ಯ ಆಳಿರೋರು ಹಿರಿಯ ಎಲ್ಲ ಐ ಎ ಎಸ್ ಅಧಿಕಾರಿಗಳು ನಮ್ಮ ಸಿದ್ಧಗಂಗೆ ಓದಿ ಹೋಗಿರೋರೆ ಇವರೆಲ್ಲರೂ ಮನ್ಸು ಮಾಡಿದ್ರೆ ತುಮಕೂರಿನಲ್ಲಿ ಸ್ವಂತವಾಗಿ ತುಮಕೂರು ನಮ್ಮ ಸ್ವಂತಿಕೆಯಿಂದ ಒಂದು ರಾಜಕೀಯ ಶಕ್ತಿಯನ್ನು ಪಡಿಬೋದು ಒಂದು ಆರ್ಥಿಕ ಶಕ್ತಿಯೂ ಪಡಿಬಹುದು ತುಮಕೂರಿನ ತುಮಕೂರು ರಾಜಕೀಯ ಶಕ್ತಿ ಪಡಿಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ತುಂಬ ಅಗಾಧವಾಗಿದೆ ಒಬ್ಬ ಅಧಿಕಾರಿಯಾಗಿ ನಾನು ಹೇಳ್ತಾ ಇರೋದು ನನ್ನ ಮನಸ್ಸಿನ ಆಸೆನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ ಯಾವ ಪಕ್ಷ ಪಂಗಡ ಅಂತ ಹೇಳ್ತಾ ಇಲ್ಲ ನಿಮ್ಮ ತುಮಕೂರು ರಾಜಕೀಯ ಶಕ್ತಿ ಆಗಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ವೈಯಕ್ತಿಕವಾಗಿದೆ ಅದು ನನ್ನ ಜಿಲ್ಲೆ ಹಾಗಾಗಿ ಕೊನೆಯದಾಗಿ ನಮ್ಮ ತುಮಕೂರು ಜನತೆಗೆ ಹೇಳ್ತೀರಾ ತುಮಕೂರು ಜನತೆಗೆ ನಿಜವಾಗೂ ತುಮಕೂರು ಇಡೀ ಕ ದೇಶದ ಇಡೀ ರಾಜ್ಯದಲ್ಲಿ ದಾಸೋಹಿಗಳ ಜಿಲ್ಲೆ ಅಂತ ಪ್ರಖ್ಯಾತಿಯಾಗಿದೆ ತುಮಕೂರಿಗೆ ಸಾಕು ಒಂದು ಮಗು ಒಂದು ಮಗು ಒಬ್ಬ ವ್ಯಕ್ತಿಯಾಗಿ ಹೊರಗೆ ಬರ್ತಾನೆ ಅನ್ನೋದು ತುಮಕೂರು ಪ್ರತೀತಿ ಎಷ್ಟೋ ಜನ ಉತ್ತರ ಭಾರತ ಉತ್ತರ ಕರ್ನಾಟಕದ ಹುಡುಗರು ರೈಲಿನಲ್ಲಿ ಬಂದು ನಮ್ಮ ತುಮಕೂರು ಜಿಲ್ಲೆ ಸಿದ್ಧಗಂಗೆ ಉಳಿತಾರೆ ಅವರು ತಮ್ಮ ವಿದ್ಯಾಭ್ಯಾಸ ಮುಗಿದ್ಬಿಟ್ಟು ಒಬ್ಬ ವ್ಯಕ್ತಿಯಾಗಿ ಉನ್ನತ ಹುದ್ದೆಗೆ ಹೋಗ್ತಾನೆ ಒಬ್ಬ ಸಾಮಾಜಿಕ ಆದರ್ಶ ಆಗಿರ್ತಾನೆ ಅಂಥ ಪ್ರಖ್ಯಾತಿಯನ್ನು ಪಡೆದಿರುವಂಥ ತುಮಕೂರು ಆ ಪ್ರಖ್ಯಾತಿನ ಇನ್ನೂ ಹೆಚ್ಚು ಬೆಳೆಸಲಿ ಇನ್ನೂ ಹೆಚ್ಚು ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಬರಲಿ ಒಳ್ಳೊಳ್ಳೆ ಕೈಗಾರಿಕೆಗಳಾಗಲಿ ಇಲ್ಲಿ ಜನಗಳ ಜನಜೀವನ ಮಟ್ಟ ಇನ್ನೂ ಚೆನ್ನಾಗಿ ಬೆಳೀಲಿ ಅನ್ನೋದು ನನ್ನ ಆಸೆ ಎಸ್ ವೀಕ್ಷಕರೇ ಕೇಳಿದ್ರಲ್ಲ ಒಬ್ಬ ಅಧಿಕಾರಿಯಾಗಿ ಎಷ್ಟು ಸೇವೆಗಳಲ್ಲಿ ಅವರು ತೊಡಗಿಕೊಂಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಅದು ಹೆಮ್ಮೆಯ ವಿಚಾರ ಆಗುತ್ತೆ ಪ್ರತಿಯೊಬ್ಬರು ಕೂಡ ನಿಮ್ಮ ಜೀವನದಲ್ಲಿ ಇದೆಲ್ಲವನ್ನು ಅಳವಡಿಸ್ಕೊಳ್ತೀರಿ ಅಂತ ನಾನು ಹೇಳ್ತೀನಿ ಇದಾಗಿತ್ತು ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಅಮೋಗ್ ಟಿವಿ ಎಂದಿಗೂ ನಿಮ್ಮೊಂದಿಗೆ